ನಮಸ್ಕಾರ. ಕರೆಂಟ್ ಅಫೇರ್ಸ್ ಪ್ರಚಲಿತದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಹಿಂದೆ ಮುಂದೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ನಗರದ ಅಭಿವೃದ್ಧಿ ಅನ್ನುವಂಥದ್ದು ಹೇಗೆ ಒಂದು ದೇಶದ ಅಭಿವೃದ್ಧಿಗೆ ಹಿಡಿದ ಕೈಗನ್ನಡಿ ಆಗಬಲ್ಲದು ಮತ್ತು ಆಗ್ತಾ ಇದೆ ಅನ್ನುವುದಕ್ಕೆ ಮಂಗಳೂರು ಅತ್ಯಂತ ಉತ್ತಮವಾದಂತಹ ನಿದರ್ಶನ. ಸ್ವಾತಂತ್ರ್ಯ ಪೂರ್ವದಿಂದ ತೊಡಗಿ ಮಂಗಳೂರು ಬೆಳೆದು ಬಂದ ಪರಿಗೂ, ಈ ರಾಷ್ಟ್ರ ಅಭಿವೃದ್ಧಿ ಕಂಡಂತಹ ಪರಿಗೂ ಬಹಳ ದೊಡ್ಡ ವ್ಯತ್ಯಾಸಗಳು ಏನಿಲ್ಲ ಅಂದರೆ ಅದು ಅಕ್ಷರಶಃ ಸತ್ಯ. ಇದಕ್ಕೆ ಭೌಗೋಳಿಕವಾದಂತಹ ಕಾರಣದ ಜೊತೆಗೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಕ್ರಿಯಾ ಯೋಜನೆಗಳ ಅತ್ಯಂತ ಸಮರ್ಪಕವಾದ ಮತ್ತು ಸಮರ್ಥವಾದಂತಹ ಅಳವಡಿಕೆ ಕೂಡ ಕಾರಣ ಅಂದರೆ ಅದು ಬಹಳ ಸತ್ಯವಾದಂತಹ ಮಾತಾದೀತು. ಹೇಳಿ ಕೇಳಿ ಕರಾವಳಿಯ ಈ ಭಾಗದ ಅತ್ಯಂತ ಪ್ರಮುಖ ನಗರವಾಗಿ, ಜಿಲ್ಲಾ ಕೇಂದ್ರವಾಗಿ, ಆ ಬಳಿಕ ಎರಡು ಜಿಲ್ಲೆಗಳು ವಿಭಾಗವಾದ ಬಳಿಕ ಕರಾವಳಿ ಜಿಲ್ಲೆಗಳ ಅತ್ಯಂತ ಪ್ರಮುಖ ಪಟ್ಟಣವಾಗಿ ಬೆಂಗಳೂರು, ಧಾರವಾಡ ಹಾಗೆಯೇ ದಾವಣಗೆರೆಯಂತಹ ನಗರಗಳಿಗೆ, ಮಹಾನಗರಗಳಿಗೆ ಸರಿಸಮವಾಗಿ ಬೆಳೆಯುತ್ತಾ ಸ್ಮಾರ್ಟ್ ಸಿಟಿ ಅನ್ನುವ ನೆಗಳತೆಗೂ ಕೂಡ ಪಾತ್ರವಾದಂತಹ ಮಂಗಳೂರು, ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತಕ್ಕೆ ಒಳಪಟ್ಟ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾನಪ ಹಿಂದೆ ಮುಂದೆ. ಇದಕ್ಕಾಗಿ ನಮ್ಮ ಜೊತೆ ಅತಿಥಿಯಾಗಿ ಭಾಗವಹಿಸಿ ಮಾಹಿತಿಗಳನ್ನು ನೀಡ್ತಾರೆ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಹಿಂದೆ ಇದ್ದ ಪರಿಯ ಜೊತೆಗೆ ಅಭಿವೃದ್ಧಿ ಮತ್ತು ಸಮಗ್ರವಾದಂತಹ ವಿಚಾರಗಳ ಕುರಿತಾಗಿ ಮಾಹಿತಿಗಳನ್ನು ಒದಗಿಸ್ತಾರೆ ಮಹಾಬಲ ಮಾರ್ಲಾ ಅವರು. ಮಹಾಬಲ ಮಾರ್ಲಾರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. 1997 ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯತನದ ಅನುಭವ ನಿಮ್ಮ ಬೆನ್ನಿಗೆ ಇದೆ. ಹೇಳಿ ಕೇಳಿ ನಿಮ್ಮ ಸಜ್ಜನಿಕೆ ಮತ್ತು ನಿಮ್ಮ ರಾಜಕೀಯ ಸಾಮರ್ಥ್ಯ, ಮುತ್ಸದ್ದಿತನ ನಿಮ್ಮನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರನ ನೆಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಂದು ನಿಲ್ಲಿಸಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರಾಗಿ, ಸಚೇತಕರಾಗಿ, ವಿವಿಧ ಸ್ಥಾಯಿ ಸಮಿತಿಗಳ ಪ್ರಮುಖರಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸಿದಂತಹ ಅನುಭವ ಕೂಡ ಮಹಾಬಲ ಮಾರ್ಲರ ಜೊತೆ ಜೊತೆಗೆ ಬಂದಿದೆ. ನೀವು ಮೇಯರ್ ಆಗಿದ್ದ ಅವಧಿಯ ಬಹಳ ಪ್ರಮುಖವಾದಂತಹ ಒಂದು ವಿಚಾರವನ್ನು ಗಮನಿಸಿ ಹೇಳುವುದಿದ್ದರೆ, ಪಕ್ಷ ಭೇದಗಳನ್ನು ಹೊರತುಪಡಿಸಿ ಕೂಡ ಮಹಾಬಲ ಮಾರ್ಲರನ್ನು ಒಬ್ಬ ನಗರದ ಅಭಿವೃದ್ಧಿಯನ್ನು ಸೂಕ್ಷ್ಮವಾಗಿ ಗುರುತಿಸಿ ಮತ್ತು ಆ ಬಗ್ಗೆ ಯೋಜನೆಗಳನ್ನು ಹಾಕಿಕೊಳ್ಳುವಂತಹ ನಾಯಕರು ಅಂತ ವಿರೋಧ ಪಕ್ಷದವರು, ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದ ಉನ್ನತ ದರ್ಜೆಯ ರಾಜಕೀಯ ವ್ಯಕ್ತಿತ್ವಗಳು ಕೂಡ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ನಿಮಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಅಭಿನಂದನೆ ಹೇಳುವ ಮೊದಲು ಒಂದು ಮಾತು ಹೇಳ್ತೇನೆ. ಹೇಳಿದ್ರೆ ರಾಷ್ಟ್ರ ಪ್ರಧಾನಿಯಾಗಿರ್ಬೋದು ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಇವರ ಆಡಳಿತ ವೈಖರಿ ಬೇರೆ, ಮೇಯರ್ ಆಗಿ ಮೇಯರ ಕಾರ್ಯವೈಖರಿ ಬೇರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ರಾಷ್ಟ್ರಪತಿ ಅಥವಾ ರಾಜ್ಯಪಾಲ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅಥವಾ ಮೇಯರ್, ಇವ ಪಕ್ಷಪಾತ ಧೋರಣೆ ಮಾಡಬಾರ್ದು ಅಂತ. ಯಾಕೆಂತ ಹೇಳಿದ್ರೆ, ಕಪ್ಪು ಕೋಟ ಹಾಕಿ ಮೇಲೆ ಕೂತು ಸಮಾನವಾಗಿ ಎಲ್ಲ ಜನರಿಗೂ ಎಲ್ಲ ಜಾತ್ಯತೀತ ಧೋರಣೆಗಳನ್ನು ಬದಿಗಿಟ್ಟು ಅದೆಲ್ಲರಿಗೂ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಅಂತಲೇ ಆ ಮೇಯರ್ ಸ್ಥಾನ. ಆ ಮೇಯರ್ ಅಂತ ಹೇಳಿದರೆ ಅದು ವಿದೇಶದಿಂದ ನಮ್ಮ ದೇಶದಲ್ಲಿ ಕೊಟ್ಟೋದೊಂದು ಪದ್ಧತಿ. ಅಧ್ಯಕ್ಷರುಗಳು ಇರ್ತಾರೆ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಆದರೆ ಮೇಯರ್ಗಿಂತ ಹೇಳುವಾಗ ಆ ಸ್ಥಾನಕ್ಕೆ ಒಂದು ವಿಶೇಷ ಗೌರವ. ಯಾಕೆಂತ ಹೇಳಿದರೆ, ಇಲ್ಲಿ ಎಲ್ಲರನ್ನು ಕರೆಯುವಾಗ ಪೂಜ್ಯನೀಯ ಅಂತ ಕರೆಯುವುದಿಲ್ಲ, ಮಾನ್ಯರೇ ಸನ್ಮಾನ್ಯರೇ ಅಂತ ಕರೆಯುವಂಥ ಪದ್ಧತಿ. ಆದರೆ ನಾವು ಈಗ ಎಕ್ಸ್ ಮೇಯರ್ ಆದರೂ ಸಹ ಈಗ ಕೆಳಗಿಳಿದು ಪೂಜ್ಯ ಮೇಯರ್ ಅವರೇ ಅಂತಲೇ ಸಂಬೋಧನೆ ಮಾಡೋದು, ಇದು ಆ ಸ್ಥಾನಕ್ಕಿರುವಂಥ ಗೌರವ. ಗೌರವವನ್ನು ಎಷ್ಟರ ಮಟ್ಟಿಗೆ ನಾವು ಉಳಿಸ್ಕೊಳ್ತೇವೆ ಅಂತ ಹೇಳೋದು ಅದು ಜನರಿಗೆ ಬಿಟ್ಟದ್ದು. ಜನರು ಅದು ಆ ಪಕ್ಷ ಇರ್ಬೋದು, ಈ ಪಕ್ಷ ಇರ್ಬೋದು, ನಾವು ಸಮಾನವಾಗಿ ನೋಡಬೇಕಾದ ನಮ್ಮ ಧರ್ಮವನ್ನು ನೋಡಿದ್ದೇನೆ. ನೋಡಿದ್ದನ್ನು ಕೆಲವರು ಮೆಚ್ಚಿಕೊಂಡಿರ್ಬೋದು, ಮೆಚ್ಚಿಕೊಳ್ಳದಿರುವವರು ಇರ್ಬೋದು, ಆದರೆ ನಮ್ಮ ಆತ್ಮಸಾಕ್ಷಿಗಾಗಿ ನಾವು ನಡೆದಿದ್ದೇನೆ. ಅಲ್ಲ, ಮೇಯರ್ ಆಗಿ ಇಷ್ಟು ವರ್ಷದ ಬಳಿಕವೂ ಕಪ್ಪು ಕೋಟಿನ ಬಗ್ಗೆ ನೀವು ಧರಿಸಿದ ಸಂದರ್ಭದ ಬಗ್ಗೆ ನೀವು ನೆನಪಿನಲ್ಲಿಟ್ಟಿದ್ದೀರಿ ಅಂದರೆ ನಿಮ್ಮ ಆತ್ಮಸಾಕ್ಷಿ ಸದಾ ಜಾಗೃತವಾಗಿದೆ ಅಂತ. ಸದಾ ಯಾವಾಗಲೂ. ಹೀಗಾಗಿ ನಿಮಗೆ ಅಭಿನಂದನೆಗಳನ್ನು. ಧನ್ಯವಾದ. ಈಗ ಸದ್ಯದ ಸ್ಥಿತಿಯಲ್ಲಿ ಬಹಳ ಪ್ರಮುಖವಾಗಿ ನಾವು ಅಭಿವೃದ್ಧಿಯ ವಿಚಾರಗಳನ್ನು ಮಾತನಾಡುವುದಕ್ಕಿಂತ ಮೊದಲು ನೀರಿನ ಬಗ್ಗೆ ಮಾತನಾಡುವುದು ಬಹಳ ಅವಶ್ಯಕ ಅಂತ ಅನ್ನಿಸ್ತಾ ಇದೆ. ನೀರಿನ ಕೊರತೆ ಅನ್ನುವಂಥದ್ದು ಮಂಗಳೂರಿನಲ್ಲಿ ಈಗ ಅಂತೂ ಬಹಳ ತೀವ್ರವಾಗಿ ಕಾಡ್ತಾ ಇದೆ. ನೀರು ಎಷ್ಟು ಇದೆ ಎಷ್ಟು ಇಲ್ಲ ಅನ್ನೋದ್ರ ಬಗ್ಗೆಯೂ ಗೊಂದಲಗಳು, ಆಮೇಲೆ ಎಷ್ಟು ಕೊಡಲಾಗ್ತದೆ ಕೊಡಲಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಹೇಗೆ, ಮೊದಲಿನಿಂದ ಹೇಗೆ ಇತ್ತು, ಇದು ಯಾಕೆ ಈ ರೀತಿ ಉಲ್ಬಣಗೊಳ್ತಾ ಇದೆ? ನಾವು
ಈ ಹಿಂದೆ ಹೋಗುವಾಗ ಒಂದು 20 ವರ್ಷಗಳ ಹಿಂದಿನ 97ರ ಅವಧಿಗೆ ಮತ್ತು ಇವಾಗ 2017ರ ಅವಧಿಗೆ ನಾವು ಪ್ರಕೃತಿಯಲ್ಲಿ ಮಳೆಯ ನೀರಿನ ಪ್ರಮಾಣ ಇದನ್ನು ನೋಡಿದರೆ ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ಮೇ ಕೊನೆಯಿಂದ ಹಿಡಿದು ಒಂದು 3-4 ತಿಂಗಳು ಕೊಡೆ ಹಿಡಿಯದೆ ಹೋಗಲಿಕ್ಕೆ ಪರಿಸ್ಥಿತಿ, ತೋಡುಗಳನ್ನು ದಾಟಿ ಹೋಗಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ, ಅಪಾಯಕಾರಿ. ಹಾಗಾದರೆ ನೆರೆ ಬರುವಂಥ ಮರವೂರು ಇರ್ಬೋದು ಅಥವಾ ಗುರುಪುರ ಇರ್ಬೋದು, ಬೇರೆ ಬೇರೆ ಈ ಮಂಗಳೂರಿನ ವ್ಯಾಪ್ತಿಗೆ ಒಳಪಟ್ಟು ಮಾತಾಡ್ತೇನೆ, ನೆರೆ ಬರುವಂಥ ಪ್ರಮೇಯಗಳು ಇತ್ತು. ಈಗ ಅದೆಲ್ಲ ಕಡಿಮೆ ಆಗಿದೆ. ಹಳೆಯಕಂದರೆ ಒಂದು ನೀರಿನ ಪ್ರಮಾಣವೂ ಕಡಿಮೆ ಆಗಿದೆ, ಮಳೆ ಬೀಳುವ ಪ್ರಮಾಣ ಕಡಿಮೆ ಆಗಿದೆ. ಮಾತ್ರ ಜೊತೆಯಲ್ಲಿ ಜನಸಂಖ್ಯೆ ಉಲ್ಬಣ ಆಗಿದೆ. ಈ ಹಿಂದೆ 50 ವರ್ಷಕ್ಕಿಂತ ಹೋದರೆ ಒಂದು 30-40 ಸಾವಿರ ಇದ್ದದ್ದು, ಇವಾಗ 6 ಲಕ್ಷ. 6 ಲಕ್ಷಕ್ಕಿಂತಲೂ ದೊಡ್ಡದು ವಿಷಯ ಅಂತ ಹೇಳಿದರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಬೆಂಗಳೂರನ್ನು ಹೊರತುಪಡಿಸಿದರೆ ಮಂಗಳೂರಲ್ಲಿ ಜಾಸ್ತಿ. ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 2 ಲಕ್ಷಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳೇ ಇರ್ಬೋದು. ಶಿಕ್ಷಣ ಸಂಸ್ಥೆಗಳು, ಅನೇಕ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಇರುವುದರಿಂದ ಮತ್ತು ಇಲ್ಲಿಗೆ ಕೆಲಸಕ್ಕಾಗಿ ಬರುವಂಥ, ಕೆಲಸಕ್ಕೆ ಅರಸಿ ಬರುವಂಥ ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ದರಿಂದ ನಮ್ಮ ಭೌಗೋಳಿಕವಾಗಿ ಇದ್ದ ಜನ ನೀವು ಮುಂದುವರಿಸುವುದಕ್ಕಿಂತ ಮೊದಲು ಶಾಸಕ ಜೆ ಆರ್ ಲೋಬೋ ಅವರು ಲೈನಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಮಂಗಳೂರು ಮಹಾನಗರ ಪಾಲಿಕೆ ಹಿಂದೆ ಮುಂದೆ ಕಾರ್ಯಕ್ರಮಕ್ಕೆ, ಸ್ಪಂದನ ವಾಹಿನಿಗೆ ನಿಮಗೆ ಸ್ವಾಗತ. ನಾನು ಕೆ ವಿ ರಮಣ್, ನನ್ನ ಜೊತೆ ಮಹಾಬಲ ಮಾರ್ಲಾ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಅತ್ಯಂತ ಉನ್ನತ ಜವಾಬ್ದಾರಿಯನ್ನು ಸರ್ಕಾರಿ ಅಧಿಕಾರಿಯಾಗಿ ನಿರ್ವಹಿಸಿದವರು ನೀವು. ಆ ಬಳಿಕ ಶಾಸಕರಾದ ಮೇಲೆ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಿಮ್ಮದೇ ಆದಂತಹ ಸಮಗ್ರವಾದಂತಹ ಅಭಿವೃದ್ಧಿ, ಜೊತೆಗೆ ಟೂರಿಸಂಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ವಿಶೇಷ ದೃಷ್ಟಿಕೋನಗಳನ್ನು ಮತ್ತು ಕೆಲಸಗಳನ್ನು ಮಾಡ್ತಾ ಬಂದವರು. ಹಿಂದೆ ಮತ್ತು ಈಗ ಮತ್ತು ಇನ್ನು ಮುಂದೆ ಮಂಗಳೂರು ಸಮಗ್ರವಾಗಿ ಅಭಿವೃದ್ಧಿ ಹೊಂದುವ ಬಗ್ಗೆ ನಿಮ್ಮ ಕಾರ್ಯಯೋಜನೆಗಳೇನು, ನಿಮ್ಮ ಕನಸೇನು ಅಂತ? ನಮ್ಮ ಕನಸನ್ನು ನಿಮ್ಗೆ 2 ಸೆಂಟೆನ್ಸ್ನಲ್ಲಿ ಹೇಳಲಿಕ್ಕೆ ಕಷ್ಟ. ಆದ್ರೂ ನನ್ನ ಕನಸುಗಳನ್ನು 2 ಸೆಂಟೆನ್ಸ್ನಲ್ಲಿ ತಮಗೆ ಹೇಳಲಿಕ್ಕೆ ಕಷ್ಟ, ಆದ್ರೂ ಪ್ರಯತ್ನ ಮಾಡ್ತೀನಿ. ಹೇಳಿ ಹೇಳಿ ಸರ್. ಈಗ ಮಂಗಳೂರು ನಮ್ಮ ಅಂತಾರಾಷ್ಟ್ರ ಮಟ್ಟದಲ್ಲಿ ಈಗ 1ನೇ ಸ್ಥಾನಕ್ಕೆ ಲಿವಿಂಗ್ ಇಂಡೆಕ್ಸ್ ನಲ್ಲಿ ಬಂದಿದೆ. ಅದೇ ನಮ್ಗೆ ಬಹಳ ಪ್ರಾಮುಖ್ಯವನ್ನು ಕೊಟ್ಟಿದೆ. ಈಗ ಹಿಂದಿಗಿಂತ ನಾವು ಬಹಳಷ್ಟು ನಮ್ಮ ಅಭಿವೃದ್ಧಿಯನ್ನು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡಿದ್ದೀವಿ. ಈಗ ಈ ಒಂದು ಮೂಲಭೂತ ಸೌಕರ್ಯಗಳ ಕಾರಣದಿಂದ ಇಲ್ಲಿ ಶಿಕ್ಷಣದ ಕ್ಷೇತ್ರದಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಇದನ್ನು ನಾಲೆಜ್ ಬೇಸ್ಡ್ ವಿಚಾರದಲ್ಲಿ ಈ ಒಂದು ಮಂಗಳೂರು ಒಂದು ಕೇಂದ್ರ ಬಿಂದು ಆಗಿ ಈಗ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ತಾವು ಹೇಳಿದ ಹಾಗೆ ಪ್ರವಾಸೋದ್ಯಮಕ್ಕೆ ಈಗ ನಾವು ಒತ್ತು ಕೊಡ್ತಾ ಇದ್ದೀವಿ. ತಮಗೆ ಗೊತ್ತಿದೆ ಈಗ ಕರ್ನಾಟಕ ಸರ್ಕಾರವು ಕೂಡ ನಮ್ಮ ಇದರದ್ದು ಸರ್ಫಿಂಗ್ ಬಗ್ಗೆ ಒಂದು ಫೆಸ್ಟಿವಲ್ ಅನ್ನು ಕೂಡ ಮಾಡ್ಲಿಕ್ಕೆ ಆರಂಭ ಮಾಡಿದೆ. ತಮಗೆ ಗೊತ್ತಿದೆ ಈಗ ಸರ್ಫಿಂಗ್ ಫೆಸ್ಟಿವಲ್ ಅದು ಕರೆಕ್ಟ್ ಇರ್ತದೆ. ಅದು ನಮಗೆ ವೆಸ್ಟರ್ನ್ ಕೋಸ್ಟ್ ನಲ್ಲಿ ದಟ್ ಇಸ್ ಒಂದು ಏಕೈಕ ಸ್ಥಳ ಅದು ನಮ್ಗೆ. ಇದು ದಿಸ್ ಕ್ಯಾನ್ ವರ್ಕ್ ಗ್ರೋ ಆಸ್ ಎ ಇಂಟರ್ನ್ಯಾಷನಲ್ ಫೆಸ್ಟಿವಲ್. ಈಗ ಏನ್ ನಾವು ಆರಂಭ ಮಾಡ್ತಾ ಇದೀವಿ ಈ ವರ್ಷದಿಂದ ನಮ್ಮ ಸರ್ಕಾರ, ದಟ್ ಕ್ಯಾನ್ ಗ್ರೋ ಆಸ್ ಎನ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಫಾರ್ ದಿ ಟೂರಿಸಂ. ಜೊತೆಯಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಈಗ ಹಮ್ಮಿಕೊಳ್ಳೋದು ಏನು ಹಾಕ್ತಾ ಇದೀವಿ ಮುಂದೆ ನಮ್ಮ ನಗರವನ್ನು ಒಂದು ಇನ್ನೂ ಉತ್ತಮ ದರ್ಜೆಗೆ ಬೆಳೆಸುವಂತ ಪ್ರಯತ್ನವನ್ನು ಈಗ ನಾವು ಮಾಡ್ತಾ ಇದ್ದೀವಿ. ಬಹಳ ಯೋಜನಾತ್ಮಕವಾದಂತಹ ಕೆಲಸಗಳು ಹಂತ ಹಂತವಾಗಿ ಕಾರ್ಯರೂಪಕ್ಕೆ ಬಂದು ಬೆಳವಣಿಗೆ ಕಂಡಿರುವುದಂತೂ ಸತ್ಯ. ಮಂಗಳೂರು ಮಹಾನಗರ ಪಾಲಿಕೆಯ ಕಟ್ಟಡ ಕೂಡ ಇದಕ್ಕೊಂದು ಸಾಕ್ಷಿಯಾಗಿದೆ. ಖಂಡಿತವಾಗಿ ನಮ್ಮ ಮಹಾನಗರ ಪಾಲಿಕೆ, ನಾನು ಒಂದು ವಿಚಾರ ತಮ್ಗೆ ಹೇಳ್ತೀನಿ, ಯಾವುದು ಶಾರ್ಟ್ ಕಮಿಂಗ್ಸ್ ಇದ್ರು ಕೂಡ ನಮ್ಮ ಮಹಾನಗರ ಪಾಲಿಕೆಯ ಚುನಾಯಿತ ಸದಸ್ಯರು ಅಥವಾ ಚುನಾಯಿತ ನಮ್ಮ ಆಡಳಿತಿಯು ಎಲ್ಲ ರಾಜ್ಯ ಅದಕ್ಕೆ ಎಷ್ಟು ರಾಷ್ಟ್ರದ ಎಷ್ಟು ಮಹಾನಗರ ಪಾಲಿಕೆಗೆ ಮಾದರಿಯಾಗಿದೆ. ಏನಾದ್ರೂ ಕೂಡ ನಮ್ಮ ನಮ್ಮ ಜನಪ್ರತಿನಿಧಿಗಳು, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ನಮ್ಮ ನಗರ ಅಭಿವೃದ್ಧಿ ಆಗ್ತಿರ್ತಂಬ ಒಂದು ಏಕೈಕ ಚಿಂತನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಅದು ನಮ್ಮ ನಗರವನ್ನು ಇನ್ನೂ ಒಳ್ಳೆಯ ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದ್ರ ಬಗ್ಗೆ ನಾವು ಭವಿಷ್ಯ ಸಂತೋಷ ಪಡಬೇಕಾದ ವಿಚಾರ ಇದು ಬಹಳ ಕಮ್ಮಿ. ನಾನು ಯಾಕಂದ್ರೆ ಈ ಮಾತು ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ನಾನು ರಾಜ್ಯದ ರಾಷ್ಟ್ರದ ವಿವಿಧ ಮಹಾನಗರ ಪಾಲಿಕೆಗಳ ಬಗ್ಗೆ ನೇರವಾಗಿ ನಾನು ಅನುಭವವನ್ನು ನೋಡಿ ಅನುಭವವನ್ನು ಕಂಡಿದ್ದೀನಿ. ನಮ್ಮ
ಜನಪ್ರತಿನಿಧಿಗಳು ಆ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಒಬ್ರಿಗೊಬ್ರು ಪೈಪೋಟಿ ಮಾಡ್ತಾರೆ ಮತ್ತು ಅದನ್ನು ಅಭಿವೃದ್ಧಿ ಮಾಡಬೇಕಂತ ಒಂದು ಪ್ರಾಮಾಣಿಕ ಚಿಂತನೆ ಪ್ರತಿಯೊಬ್ಬರಲ್ಲಿದೆ. ಇದರಿಂದ ನಮ್ಮ ನಗರ ಉತ್ತಮವಾಗಿ ಬೆಳೀತಾ ಇದೆ. ಇದಕ್ಕೆ ಎರಡು ಮಾತಿಲ್ಲ, ಅದು ಯಾವುದು ಎಲ್ಲೂ ಕೂಡ ಅನ್ಡಿಸ್ಪ್ಯೂಟಬಲ್ ಇಶ್ಯೂ ಅಂತ ನಾನು ಹೇಳ್ಕೊಂಡು. ದೇಶದ 100 ನಗರಗಳಲ್ಲಿ ಮಂಗಳೂರಿಗೆ 48ನೇ ಸ್ಥಾನ ಬಂದಿದೆ. ಸ್ಮಾರ್ಟ್ ಸಿಟಿಯ ಒಂದು ಹಂತ ಒಂದ್ಸಲ ಕೈ ತಪ್ಪಿ ಹೋದರೂ ಮತ್ತೆ ಸ್ಮಾರ್ಟ್ ಸಿಟಿ ಅನ್ನುವ ಘೋಷಣೆ ಆಗಿದೆ. ಈ ಪ್ರೇರಣೆ ಸ್ಫೂರ್ತಿ ಹೇಗೆ ವಿಶೇಷ ಕೆಲಸ ಮಾಡಿದ ಅಂತ? ಖಂಡಿತವಾಗಿ ಈಗ ಮೊದಲನೇ ಬಾರಿಗೆ ನಮಗೆ ಸ್ಮಾರ್ಟ್ ಸಿಟಿ ತಪ್ಪಿರುವುದು ನಮ್ಮ ನಗರದ ಚರಣದಿಂದ ಅಲ್ಲ, ನಮ್ಮ ಒಂದು ಫೋಕಸ್ ನಮ್ಮ ಯೋಜನಾ ವರದಿಯಲ್ಲಿ ಫೋಕಸ್ ತಪ್ಪಿರುವ ಕಾರಣದಿಂದ. ನಾವು ಯಾವಾಗ ಅದನ್ನು ಫೋಕಸ್ ಸರಿಯಾಗಿ ಇಟ್ಕೊಂಡೇವೋ ನಾವು ಆಯ್ಕೆ ಆದೆವು. ಆದ್ರೆ ಖಂಡಿತವಾಗಿ ಏನು ಸ್ಮಾರ್ಟ್ ಸಿಟಿ ಇದು ನಮ್ಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಮಪಾಲು ಹಾಕಿ ಕೊಡುವಂತ ಏನು ಅನುದಾನ ಇದೆ ಅದು ಬಂದಾಗ ಖಂಡಿತವಾಗಿ ಇನ್ನೂ ಉತ್ತಮವಾದ ಮಾದರಿ ನಗರವಾಗಿ ಇದು ಹೊರತಿಮ್ಮುತ್ತದೆ. ಮತ್ತು ಇದು ನಮ್ಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚಿನ ಬಂಡವಾಳ ಹೂಡಿಕೆಗೆ ಆಕರ್ಷಣೆ ಸ್ಥಳವಾಗುವಂತ ಸಾಧ್ಯತೆ ಖಂಡಿತ ಇದೆ. ಕೈಗಾರಿಕೆ ನಾನು ಒಂದೇ ಹೇಳ್ತೀನಿ, ಮಂಗಳೂರಿಗೆ ಭವಿಷ್ಯ ಇದೆ, ಮಂಗಳೂರು ನಗರಕ್ಕೆ ಭವಿಷ್ಯ ಇದೆ. ಒಂದಲ್ಲ ಒಂದು ದಿವಸ ನಮ್ಮ ಮಂಗಳೂರು ನಗರ ರಾಷ್ಟ್ರವ್ಯಾಪ್ತಿ ಅಂತಾರಾಷ್ಟ್ರ ವ್ಯಾಪ್ತಿ ಈಗಾಗಲೇ ಹೆಸರು ಮಾಡಿದೆ, ಇನ್ನೂ ಹೆಚ್ಚಿನ ಹೆಸರು ಮಾಡುವಂತದ್ದು ಖಂಡಿತ ಆ ಕನಸು ನನಸಾಗ್ತದೆ ಎಂಬುದನ್ನು ಭರವಸೆ ನನಗೊಂದು ಪೂರ್ಣವಾಗಿದೆ. ಈಗ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೊಸ ಕನಸುಗಳಿದೆಯಾ ಸರ್? ಸಮಸ್ಯೆ ಈ ವರ್ಷದ ಸಮಸ್ಯೆ ಬಹಳ ತಾತ್ಕಾಲಿಕ, ಈಗ ಸಾಕಷ್ಟು ನೀರಿದೆ, 4 ದಿವಸಕ್ಕೆ ಒಮ್ಮೆ ಬಿಟ್ಟಿದ್ದೀವಿ ಕೊಡ್ತಾ ಇದೀವಿ. ಈ ವರ್ಷ ಬರುವ ವರ್ಷದಿಂದ ಯಾಕಂದ್ರೆ ಈ ಸಲ ನಾವು 5 ಮೀಟರ್ ನಿಲ್ಲಿಸ್ತೀವಿ, ಬರುವ ವರ್ಷ 7 ಮೀಟರ್ ನಿಲ್ಲಿಸ್ತೀವಿ. 7 ಮೀಟರ್ಗೆ ನಾವು ನೀರು ನಿಲ್ಲಿಸಿದ್ರೆ ಈಗ ನೀರು ಇರುವಂತ ಕೆಪಾಸಿಟಿಗಿಂತ ಸಾಮರ್ಥ್ಯಕ್ಕಿಂತ ಅದು ದುಪ್ಪಟ್ಟಾಗಿರ್ತದೆ. ಆಗಿರುವಾಗ 20 ವರ್ಷಗಳಿಗೆ ನೀರಿನ ಸಮಸ್ಯೆ 7 ಮೀಟರ್ ಇತ್ತಲ್ಲಿ, ಮುಂದಿನ 20 ವರ್ಷಗಳಿಗೆ ನಮ್ಮ ನಗರದಲ್ಲಿ ನೀರಿನ ಸಮಸ್ಯೆ ಖಂಡಿತ ಬರ್ಲಿಕ್ಕಿಲ್ಲ. ಅದು ಸೋರ್ಸ್ ಬಗ್ಗೆ, ಆದ್ರೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾವು ಇನ್ನೂ ಸ್ವಲ್ಪ ಅಭಿವೃದ್ಧಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕಾಗಿದೆ, ಪೋಲಾಗುವುದನ್ನು ತಡೆಯಬೇಕಿದೆ. ಹಂತ ಹಂತವಾಗಿ ನಾವು ಖಂಡಿತವಾಗಿ ಸರಿಪಡಿಸ್ತೀವಿ. ಓಕೆ ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ. ವಿವಿಧ ಹಂತಗಳಲ್ಲಿ ನೆಲೆಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸ್ತರಗಳನ್ನು ತಿಳಿದಿರುವಂತವ್ರು ಶಾಸಕರಾದ ಮೇಲಂತೂ ಬಹಳ ಜವಾಬ್ದಾರಿಯಿಂದ ಎಲ್ಲ ತಿಳ್ಕೊಳ್ಬೇಕಂತ ಇದು ಇದೆ, ಉಮೇದು ಇದೆ. ಅವರ ಧ್ವನಿಯಲ್ಲಿಯೂ ಕೂಡ ಆ ಒಂದು ಹಪಹಪಿಯನ್ನು ನಾವು ಗುರುತಿಸಬಹುದು. ಈಗ ನೀವು ಹೇಳಿದಲ್ಲಿ ನೀರಿನ ಈ ಜನಸಂಖ್ಯೆ ಒಂದು ಕಡೆ ಜಾಸ್ತಿ ಆಗಿದೆ, ಮಳೆ ಬೀಳುವಂತ ಪ್ರಮಾಣ ಕಡಿಮೆ ಆಗಿದೆ. ಅದಕ್ಕಿಂತ ಮಿಗಿಲಾಗಿ ಏನೂ ನಮ್ದು 5 ಮೀಟರ್ ಎತ್ತರದ ಈ ಹಿಂದಿನ 1992 ಮಾಡಿದಂಥ ಡ್ಯಾಮ್ ಏನಿದೆ ಅದರ ನೀರಿನ ಪ್ರಮಾಣ ಈ ವರ್ಷದವರೆಗೆ, ಈ ವರ್ಷದ್ದು ಹೊಸತು ಡ್ಯಾಮ್ ಆಗಿದೆ ಅಂತ, ಆದರೆ ನೀರು ನಿಲ್ಲಿಸುವಂಥ ಪ್ರಮೇಯ ಅಷ್ಟಕ್ಕೆ ಇದೆ. ಅಂದರೆ ಇನ್ನು ಮುಳುಗಡೆ ಆಗುವಂಥ ಪ್ರದೇಶವನ್ನು ಎಕ್ವೇಷನ್ ಮಾಡುವವರೆಗೆ ಅದು, ಆದರೆ ಮುಂದಿನ ದಿನದಲ್ಲಿ ಲೋಬೋರ್ ಅವರು ಹೇಳಿದಾಗೆ ಆ ಸಮಸ್ಯೆ ಬರಲಿಕ್ಕಿಲ್ಲ 20 ವರ್ಷದವರೆಗೆ. ಅದರ ಜೊತೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಈ ಹಿಂದೆ 18 MLD ನೀರು ಪಂಪ್ ಮಾಡ್ತಿತ್ತು. ಅದ ನಂತರ ಕುಡ್ಸಂಪಲ್ಲಿ ಒಂದು ಯೋಜನೆ ಬಂದ ಮೇಲೆ ಅದು 2 ಆಯಿತು, 18 MGD 2. ಮೊದಲು ಅದಕ್ಕಿಂತ ಮೊದಲು 2 MGD 1 ಇತ್ತು. ಅದ ನಂತರ MRP ಎಲ್ಲ ಆಯಿತು, ಈಗ ONGC MRP ಅಲ್ಲಿಗೆ ನೀರು ಲಿಫ್ಟ್ ಮಾಡಲಿಕ್ಕೆ 15 MLD ನೀರು ಲಿಫ್ಟ್ ಅಲ್ಲಿಗೆ ಮಾಡಲಿಕ್ಕೆ ಆಯಿತು. SEZD ಆಯಿತು, ಅಲ್ಲಿಗೆ ನೀರು ಲಿಫ್ಟ್ ಆಯಿತು. ಕೋಣಾಜಿ ಮಂಗಳೂರು ಯೂನಿವರ್ಸಿಟಿ ಆಯಿತು, ಅಲ್ಲಿಗೆ ನೀರು ಲಿಫ್ಟ್ ಮಾಡ್ತಾ ಇದ್ದೆ. ಕಳೆದ ಅವಧಿಯಲ್ಲಿ ಸುಮಾರು 12 ಗ್ರಾಮದ ಕುಡಿಯುವ ನೀರು ಯೋಜನೆಯನ್ನು ಕಾರ್ಯರೂಪಕ್ಕೆ ಬಂತು ಥ್ರೂಔಟ್, ಅಂದರೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಆಚೆಗಡಿರುವಂಥ 12 ಗ್ರಾಮಗಳು ಸಹ ಈ ನೀರಿನ ಯೋಜನೆಗೆ ಬಂತು. ಅಂದರೆ ಈ ಅದರ ಜೊತೆಯಲ್ಲಿ ಇಂಫೋಸಿಸ್ ಏನು ಮುಡಿಪಲ್ಲಿ ಆಗಿದೆ ಅದು ನೀರು ಅಲ್ಲಿಗೆ ಆಶ್ರಯಕ್ಕೆ ಹೋದೆವು. ಅದರ ಜೊತೆಯಲ್ಲಿ ಮಂಗಳೂರಿಗೆ ಬರುವ ನೀರಿನಲ್ಲಿ ಉಳ್ಳಾಳಕ್ಕೆ ಕೊಡುವಂಥ ಸಂದರ್ಭ ಒದಗಿ ಬಂತು. ಅದೇ ರೀತಿ ನಮ್ಮ ಮುಲ್ಕಿ ಕ್ಷೇತ್ರ ಅದು ಅಲ್ಲಿಗೆ ಸಹ ಕೊಡುವಂಥ ವ್ಯವಸ್ಥೆ ಬಂತು. ಆದರೆ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಅಂದರೆ ಮೊದಲಿಗಿಂತ ದುಪ್ಪಟ್ಟು ಹಂಚು ಜಾಸ್ತಿ ನೀರು ಖರ್ಚ ತೆಗೆಯುವಾಗ ಸಹಜವಾಗಿ ಆ ಮಟ್ಟದಲ್ಲಿ ಕಡಿಮೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನು 7 ಮೀಟರ್ ತುಂಬಿಸುವಾಗ ಲೋಬೋರ್ ಅವರು ಹೇಳಿದಾಗೆ ನಿಜವಾಗಿಯೂ ದುಪ್ಪಟ್ಟಾಗ್ತದೆ, ಅದರಿಂದ ನೀರಿನ ಸಮಸ್ಯೆ ಬರಲಿಕ್ಕಿಲ್ಲ. ಆದರೆ ಪ್ರಸ್ತುತ ಬರಲಿಕ್ಕಿಲ್ಲ ಅಂತ ಹೇಳುವುದಕ್ಕೂ ಪ್ರಕೃತಿಯನ್ನು ಪ್ರಕೃತಿ ಮುನಿದರೆ ಯಾರಿಗೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತ.
ಆವಾಗ ನಗರ ಪಾಲಿಕೆ ಏನು ಮಾಡ್ತಿದೆ ಅಂತ ಹೇಳುವಂಥದ್ದು ಜವಾಬ್ದಾರಿ, ಜನಪ್ರತಿನಿಧಿಗಳ ಜವಾಬ್ದಾರಿನ ಅರ್ತುಕೊಂಡು. ಈವಾಗಿನ ಮೇಯರ್ ಅವರು ಮೊನ್ನೆ ಇದು ಯಾಕೆ ಎರಡು ದಿನ ನೀರನ್ನು ಕಡಿತ ಮಾಡಿದ್ದೇವೆ ಅಂತ ಹೇಳಿದರೆ, ಕೇವಲ ಜನರಲ್ಲಿ ಭಾವನೆ ಬರಬೇಕು, ನೀರು ಜಾಗೃತಿ ಮಾಡಬೇಕು ನೀರು. ಈಗ ನೀವು ಬೇರೆ ನಗರ ಪಾಲಿಕೆಗೆ ನೀವು ಹೋಲಿಸಿದರೆ, ನಾನು ಹಾಗೆ ಆಗುವುದಿಲ್ಲ, ಎಷ್ಟರವರೆಗೆ ಆಗಲಿಲ್ಲ, ನಾನು ಈ ಹಿಂದೆ 1997 ನಾನು ಕೇರಳದಲ್ಲಿ ಒಂದು ನಮ್ಮ ದೇಶದ ವರ್ಲ್ಡ್ WHO ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಅದು ಸೆಮಿನಾರ್ ಕಂಡಕ್ಟ್ ಮಾಡ್ತಾರೆ ವಿವಿಧ ದೇಶಗಳಲ್ಲಿ. ಅದಕ್ಕೆ ಹೋಗುವಾಗ ಅವರು ಅಂದರೆ ಮಿನಿಮಮ್ ಅವರಿಗೆ ಒಬ್ಬ ಮನುಷ್ಯನಿಗೆ ಇಷ್ಟು ಲೀಟ್ರ್ ನೀರು, 1,000 ಲೀಟ್ರ್ ಕೊಡಬೇಕು ಅಂತೇಳಿ. ನಾವು ಆವಾಗಲೇ ಅದಕ್ಕಿಂತ ಜಾಸ್ತಿ ಕೊಡ್ತಿದ್ದೆವು, ಅಂದರೆ ನಮಗೆ ಇಲ್ಲಿ ಅಲ್ಲಿಂದ ಎಷ್ಟು ನೀರು ಬರ್ತದೆ ಅಂತೇಳಿ. ಹಾಗೆಂತೇಳಿ ಎರಡು ದಿನ ಕೊಟ್ಟ ಕೂಡಲೇ ಸ್ವಲ್ಪ ಜನರು ಜಾಗೃತರಾಗ್ತಾರೆ. ಈಗ 4 ದಿನ ಕೊಡ್ತಾ ಇದ್ದಾರೆ, ಮುಂದೆ 2 ದಿನಕ್ಕೆ ಬರಲಿಕ್ಕೂ ಸಾಕು. ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ, ನೀರಿಲ್ಲಂತಲ್ಲ, ಈಗ ನೀರಿದೆ, ಆದರೆ ನಾವು ಎಲ್ಲಿಯವರೆಗೆ ಕೊಡಬೇಕು? June 1 ನಾವು ಗಡುವು ಇಟ್ಟುಕೊಂಡು ಮಾಡಬೇಕು. ಮಳೆ ಬಂದರೆ ಅದಕ್ಕಿಂತ ಮುಂಚಿತವಾಗಿ ಜಾಸ್ತಿ ಕೊಡ್ಬೋದು, ಆದರೆ ನೀರಿದೆ ಅಂತ ನಾವು ಬೇಕಾದ ಅದರ ಜೊತೆಯಲ್ಲಿ ನೋಡಿ, ಈಗ ಇಂಡಸ್ಟ್ರಿ MCF ಇರ್ಬೋದು, SEZ ಇರ್ಬೋದು, ಅಥವಾ ONGC ಇರ್ಬೋದು, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸ್ಥಗಿತಗೊಳಿಸಿ ಅಂತ ಹೇಳುವಂಥದ್ದು ಸಹ ಸಮಂಜಸ ಅಲ್ಲ ಅಂತ ಹೇಳುವಂಥ ಪ್ರಶ್ನೆಗಳು. ಈಗ MCF, ಈಗ ಮಳೆ ಬಂದ ತಕ್ಷಣ ನಮ್ಮ ರಾಜ್ಯದಲ್ಲಿರುವಂಥ ಒಂದೇ ಗೊಬ್ಬರ ಕಾರ್ಖಾನೆ, ಮಳೆ ಬಂದ ತಕ್ಷಣ ರೈತರಿಗೆ ರೆಡಿಯಾಗಿ ಗೊಬ್ಬರ ಇರಬೇಕು. ಇದು ಎಲ್ಲ ಒಂದಕ್ಕೆ ಒಂದು ಪೂರಕವಾಗಿರ್ತದೆ. ನಮ್ಮ ಯುವ ಜನಾಂಗ ಅವರ ಕೆಲಸ, ಈಗ ಇಂಫೋಸಿಸ್ಗೆ ಕೊಡಲಿಕ್ಕೆ ಬೇಡ, ತೆಗೆಯಬೇಡಿ ಅಂತ ಹೇಳಿದರೆ ಅಲ್ಲಿ 1,000 ಮಕ್ಕಳು ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿಯಲ್ಲಿ ಎಷ್ಟೋ ಮಕ್ಕಳು ನಮ್ಮ ದೇಶದ ಪರೀಕ್ಷೆಯ ಬೇರೆ ಬೇರೆ ಹಾಸ್ಟೆಲಲ್ಲಿರುವವರು, ಅಂದರೆ ಇಂಥ ಸಮಸ್ಯೆಗಳು ಇರ್ತದೆ. ಇದು ನಾವು ಎಲ್ಲವನ್ನು ಬಿಚ್ಚಿಡಬೇಕಾದ್ರೆ ಈಗ ನೀವು ಅವಕಾಶ ಕೊಟ್ಟರೆ ಮಾತ್ರ ಆಗ್ತದೆ. ಅಂದರೆ ಕೇಳುವಾಗ ನನಗೆ ನೀರು ಬರಲಿಲ್ಲ ಅಂತ ಹೇಳುವಂಥ ಸಮಸ್ಯೆಗಳು ಮಾತ್ರ ಉಲ್ಬಣ ಆಗ್ತದೆ. ಆದರೆ ಮುಂದಿನ ದಿನದಲ್ಲಿ ಅದಕ್ಕೆ ನಗರ ಪಾಲಿಕೆ ಮತ್ತು ಸರ್ಕಾರಗಳು, ಅದು ನಾನು ಲೋಬರ್ ಅವರೊಂದು ಮಾತು ಹೇಳಿದರು, ಜನಪ್ರತಿನಿಧಿಗಳು, ನಾನು ನಮ್ಮ ಅವಿಭಜಿತ ದಕ್ಷಿಣಗಳಲ್ಲಿ ಮತ್ತು ಕರಾವಳಿಯ ಶಾಸಕರುಗಳಿರ್ಬೋದು, ಮಂತ್ರಿಗಳಿರ್ಬೋದು, ಅಥವಾ ಯಾರೇ ಮುಖ್ಯಮಂತ್ರಿಗಳು, ಇಲ್ಲಿಯಷ್ಟು ರಾಜಕೀಯದ ಒಂದು ವ್ಯವಸ್ಥೆನೇ ಬೇರೆ ಬೇರೆ ಕಡೆಗಳಿಂದ ಬೇರೆ. ಅದು ನಾನು ಅದಕ್ಕೆ ರಾಜಕೀಯದ ಲೇಪ ಬಳಸುವುದಿಲ್ಲ, ಅದು ನಮ್ಮ ಭೌಗೋಳಿಕವಾಗಿ ನಮ್ಮ ವ್ಯಕ್ತಿಗತವಾಗಿ ಬಂದಂಥ ಒಂದು ವ್ಯವಸ್ಥೆ. ಅದರಲ್ಲಿ ಒಬ್ಬರು ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು, ಎಲ್ಲರೂ ಆ ಚಿಂತೆ. ಆದ್ದರಿಂದ ನಗರ ಪಾಲಿಕೆ ಸದಸ್ಯರುಗಳಿಗೂ ಅದೇ ಬಂದಿದೆ, ಹಿರಿಯವರು ಹೇಗಿರ್ತಾರೋ ಮಕ್ಕಳು ಅದೇ ಆ ರೆಸ್ಪೆಕ್ಟಲ್ಲಿ ನಮ್ಮ ಸಂಸ್ಕೃತಿಯನ್ನು ಇಟ್ಕೊಂಡು ಹೇಗೆ ಬೆಳೀತಾರೆ ಅಂತ ಹೇಳಿ ಆ ರೀತಿಯಾಗಿದೆ. ಆದ್ದರಿಂದ ಜನಪ್ರತಿನಿಧಿಗಳಿಗೆ ಯಾರಿಗೂ ದೂಷಣೆ ಮಾಡುವಂಥದ್ದಿಲ್ಲ, ಮತ್ತು ರಾಜಕೀಯ ವಿರುದ್ಧವಾಗಿ ಮಾತಾಡುವಾಗಲ್ಲ, ಸ್ವಲ್ಪ ನಾನು ಮೇಲು ಅಂತ ಹೇಳುವಂಥ ಚರ್ಚೆ ಖಂಡಿತವಾಗಲೂ ಬರ್ತದೆ. ಆದ್ದರಿಂದ ಈಗ ನಾವು ವ್ಯವಸ್ಥೆಯಲ್ಲಿ ಕಳೆದ ಅವಧಿಯ ನೋವನ್ನು ತಿಂದ ನಾವು, ಅಂದರೆ ಕಳೆದ ಅವಧಿಯ ನೋವನ್ನು ಅನುಭವಿಸಿದ ನಗರ ಪಾಲಿಕಾ ಮೇಯರ್ ಮತ್ತು ಸದಸ್ಯರುಗಳು, ಈ ಸಲ ಅಂಥ ಪರಿಸ್ಥಿತಿ ಬರಬಾರ್ದು, ಕೋಟಿಗಟ್ಟಲೆ ಹಣ ಜನರ ಹಣ ಪೋಲಾಗಬಾರ್ದು ಅಂತ ಹೇಳುವ ಮೇಯರ್ ಅವರು ಈಗ ಹಿಂದೆ ಪತ್ರಿಕೆ ಕೊಡುವ ಹೇಳು, ಪೋಲಾಗಬಾರ್ದು, ಅದು ಜನರಿಗೆ ಬೇರೆ ಮೂಲಭೂತ ಸೌಕರ್ಯಕ್ಕೆ ಉಪಯೋಗ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ರೇಷನಿಂಗ್ ಮಾಡಿತ್ತು. ಅಂದರೆ ಒಟ್ಟು ಪಕ್ಷದ ಒಂದು ಮಿತಿಯನ್ನು ಮೀರಿ ಪ್ರಾದೇಶಿಕವಾದ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯವನ್ನು ಒದಗಿಸುವುದೇ ಪರಮ ಲಕ್ಷ್ಯವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಕೆಲಸವನ್ನು ಹಿಂದೆಯೂ ಮಾಡ್ತಿತ್ತು, ಹಿಂದೆಯೂ ಮಾಡ್ತಾ ಇದೆ, ಈಗಲೂ ಮಾಡ್ತಾ ಇದೆ ಅನ್ನುವ ಕಾರಣದಿಂದ ಹೀಗಿದೆ ಅಂತ. ನೀವು ಮೇಯರ್ ಅವರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಮೇಯರ್ ಇದ್ರ ಬಗ್ಗೆ ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕೇಳೋಣ. ಆದರೆ ಅದಕ್ಕಿಂತ ಮೊದಲು ಪ್ರಿಯವೀಕ್ಷಕರೇ, ಮನಪ ಹಿಂದೆ ಮುಂದೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳುವ ಸಮಯ, ವಿರಾಮದ ಬಳಿಕ ಈ ಮಾತುಕತೆ ಚರ್ಚೆ ಮುಂದುವರಿಯುತ್ತದೆ. ನಾವು ಮೇಯರ್ ಕವಿತಾ ಸನಿಲ್ ಅವರ ಜೊತೆ ಕೂಡ ಮಾತನಾಡುವವರಿದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಸದ್ಯದ ಸ್ಥಿತಿಯಲ್ಲಿ ನೀರಿನ ಬಟವಾಡೆ ಹೇಗೆ, ಅಭಿವೃದ್ಧಿ ಕೆಲಸಗಳು ಏನು, ಎತ್ತ, ಈ ಎಲ್ಲ ವಿವರಗಳನ್ನು ತಿಳಿಯೋಣ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮಂಗಳೂರು ಮಹಾನಗರ ಪಾಲಿಕೆ ಹಿಂದೆ ಮುಂದೆ ಅನ್ನುವ ವಿಷಯವನ್ನು ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ.
ಮಂಗಳೂರು ಮಹಾನಗರ ಪಾಲಿಕೆಯ ಸರ್ವ ಸ್ತರಗಳಲ್ಲಿ ಕೆಲಸ ಮಾಡಿದ ಮತ್ತು ಬಹುಪಾಲು ತನ್ನ ರಾಜಕೀಯ ಜೀವನದ ಎಲ್ಲ ಅನುಭವಗಳನ್ನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲೇ ಪಡೆದುಕೊಂಡಂತಹ ಮತ್ತು ಅದಕ್ಕೆ ಪುನರ್ಪಿ ನೀಡ್ತಾ ಇರುವಂತಹ ಮಹಾಬಲ ಮಾರ್ಲ ಅವರು ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಜೊತೆ. ಮಾರ್ಲ, ನೀವು ಹೇಳ್ತಾ ಇದ್ದ ಪ್ರಕಾರ ನೀರಿನ ಹಂತದ ಒಂದು ಬಟವಾಡೆ, ಅದರ ಇನ್ನು ಮುಂದೆ ಆಗುವಂಥದ್ದು, ಈ ಹಿಂದೆ ಇದ್ದಂಥ ಪರಿಸ್ಥಿತಿ, ಅದರಲ್ಲಿ ಬಂದಂಥ ಒಂದು ಸಣ್ಣ ಪುಟ್ಟ ತೊಂದರೆಗಳು, ಎಲ್ಲೋ ಒಂದು ಇದನ್ನೆಲ್ಲ ನಾವು ಚರ್ಚಿಸಿದೆವು. ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡುವುದಿದ್ದರೆ, ಸಮಗ್ರವಾಗಿ ಮೂಲಭೂತವಾದಂತಹ ವ್ಯವಸ್ಥೆಗಳು ಇದ್ದಾಗ ಪೂರ್ತಿಯಾದ ಅಭಿವೃದ್ಧಿ ತನ್ನಿಂದ ತಾನೇ ಸಾಧ್ಯ ಆಗ್ತದೆ. ಮೂಲಭೂತ ಸೌಕರ್ಯಗಳ ಕೊರತೆ ಆದಾಗ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಥವಾ ನಿಧಾನ ಆಗ್ತದೆ. ಇದನ್ನು ಗಮನದಲ್ಲಿಟ್ಕೊಂಡ್ರೆ ಈ ಪೂರೈಕೆ, ನೀರು, ರಸ್ತೆ, ಆಮೇಲೆ ಚರಂಡಿ, ಮನೆ, ಕಟ್ಟಡ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ, ಇತರ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಮಹಾನಗರ ಪಾಲಿಕೆ ತೆಗೆದುಕೊಂಡ. ಈಗ ನೋಡಿ, ಎಲ್ಲದಕ್ಕಿಂತ ನೀವು ಉತ್ತರಿಸುವುದಕ್ಕಿಂತ ಮೊದಲು ಮೇಯರ್ ಕವಿತಾ ಸನಿಲ್ ಅವ್ರ ಜೊತೆ ಮಾತಾಡಿಕೊಂಡು ಮುಂದುವರ್ಸ. ಹಲೋ, ಮಾನ್ಯ ಮೇಯರ್ ಅವರಿಗೆ ನಮಸ್ಕಾರ. ಮಂಗಳೂರು ಮಹಾನಗರ ಪಾಲಿಕೆ ಹಿಂದೆ ಮುಂದೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ. ನಮಸ್ತೆ. ನನ್ನ ಜೊತೆ ಮಹಾಬಲ ಮಾರ್ಲಾ ಅವರು ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ಸರಿಸುಮಾರು ಒಂದು ತಿಂಗಳ ಅವಧಿ ಕಳೆದಿದೆ. ನಿಮಗೆ ಈ ಒಂದು ತಿಂಗಳ ಅವಧಿ ಪೂರ್ಣಗೊಂಡದ್ದಕ್ಕೆ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹೇಗಾಯ್ತು ಒಂದು ತಿಂಗಳು ಅಂತ? ಒಂದು ತಿಂಗಳು ಅಂತ ಹೇಳಿದ್ರೆ, ಈಗಾಗಲೇ ನೀರಿನ ಸಮಸ್ಯೆ ಇರುವಂತದ್ದು ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದೇನೆ ಅಂತ ಹೇಳುವ ಒಂದು ನೆಮ್ಮದಿ ನಮ್ಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ, ಕಳೆದ ಬಾರಿ ನಾವು ಬಹಳಷ್ಟು ನೀರಿಗಾಗಿ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸಿದ್ದೇವೆ. ಸೊ ಈ ಸಲ ಏನು ಅಂತ ಹೇಳಿದ್ರೆ, ನಾನು ಮಹಾನಗರ ಪಾಲಿಕೆ ಮೇಯರ್ ಆಗಿ ಅಧಿಕಾರ ಸ್ವೀಕರಿಸಿದ ಮಾರನೇ ದಿನನೇ ಅದರ ಬಗ್ಗೆ ಎಚ್ಚರ ವಹಿಸಿ ಯಾವ ರೀತಿ ಹೇಗೆ ನೀರನ್ನ ಕೊಡ್ಬೇಕನ್ನೋದ್ರ ಬಗ್ಗೆ ಶ್ರೀ ಮಾರ್ಲಾರ್ ಅವರಿರ್ಬೋದು ಅಥವಾ ಎಲ್ಲ ನಮ್ಮ ಹಿರಿಯ ಸದಸ್ಯರು ಮತ್ತು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ, ಅದು ಮಾತ್ರ ಅಲ್ಲ ಪಕ್ಷದ ಎಲ್ಲ ಪಕ್ಷದಲ್ಲದ ಎಲ್ಲ ಮಹಾನಗರ ಪಾಲಿಕೆ 60 ಸದಸ್ಯರ ಒಂದು ತುರ್ತು ಸಭೆಯನ್ನ ಕರೆಸಿ ಯಾವ ರೀತಿ ಕೊಡ್ಬೋದು ಅಂತ ಹೇಳಿಕೊಂಡು ನಾವು ವ್ಯವಸ್ಥಿತವಾಗಿ ನೀರನ್ನ ಈಗ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಫಸ್ಟ್ ಗೆ 1.5 ದಿನ ನೀರು ಕೊಟ್ಟೆವು, ಆವಾಗ ಸಮಸ್ಯೆ ಅಂತ ಆಯ್ತು. ಸೊ 3 ದಿನ ನೀರು ಕೊಟ್ಟೆವು, ಮತ್ತೆ ಅದು ಸಮಸ್ಯೆ. ಈಗ 4 ದಿನ ಕೊಟ್ಟಿದ್ದೇವೆ. ಇವತ್ತಂತೂ ಎಲ್ರಿಂದ ನನ್ಗೆ ಬಹಳಷ್ಟು ಫೋನ್ ಕರೆಗಳು ಬಂತು. ಇದೇ ರೀತಿ ನಮ್ಗೆ ಮೇ ಅಂತ್ಯದವರೆಗೆ ಬಂದ್ರೆ ಸಾಕು ಅಂತ ಹೇಳಿ ನಮ್ಗೆ ಎಲ್ರಿಗೂ ಕೂಡ ಹೈಯೆಸ್ಟ್ ಫಂಡ್ನಿಂದ ಫೋನ್ ಬಂದಿತ್ತು. ಸೊ ನಮ್ಗೆ ನೀರು ಎಲ್ಲ ಸಮಸ್ಯೆ ಸರಿಯಾಗಿದೆ. ನೀವು ಬಹಳ ಬಹಳ ಬುದ್ಧಿವಂತಿಕೆ ಖರ್ಚು ಮಾಡಿ ನೀರನ್ನು ಖರ್ಚು ಮಾಡ್ತಾ ಇದ್ದೀರಾ ಅಂತ. ಹೌದು, ಬುದ್ಧಿವಂತಿಕೆ ಖರ್ಚು ಮಾಡ್ಲೇಬೇಕಲ್ಲ, ಇಲ್ಲದಿದ್ರೆ ನಮ್ಮನ್ನು ಜನರು ಈ ಸಲ ಕ್ಷಮಿಸುದಿಲ್ಲ. ಯಾಕಂತ ಹೇಳಿದ್ರೆ, ಕಳೆದ ಬಾರಿ ನಾವು ಬಹಳಷ್ಟು ಸಮಸ್ಯೆ ಅನುಭವಿಸಿದ್ದೇವೆ. ನಾಳೆ ಮತ್ತೆ ಇವರಿಗೆ ಏನು ಈ ಸಲ ಲಾಸ್ಟ್ ಇಯರ್ ಇಷ್ಟೆಲ್ಲ ಆಗಿ ಕೂಡ ಇವರೇನು ಮೇಯರಿಗೆ ಆಡಳಿತ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ಬಹುದು ಅಲ್ವಾ. ನಿಮಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಬೇಕಿದೆ. ಮೇ ತಿಂಗಳ ಕಡೆಯವರೆಗೂ ಕೂಡ ಹೀಗೆ 4 ದಿನ ನೀರು ಕೊಟ್ಟರೆ ಜನ ತೃಪ್ತರಾಗ್ತಾರೆ ಅಂದ್ರೆ? ಮೇ ತಿಂಗಳ ಕಡೆಯವರೆಗೆ ಕೊಡುದಿಲ್ಲ, ಈ ಏಪ್ರಿಲ್ ತಿಂಗಳ ಅಂತ್ಯದವರೆಗೆ ನಾವು ಈ ರೀತಿ ಕೊಂಡೋಗ್ತೇವೆ. ಮೇಯಲ್ಲಿ ನಾವು ಡೈಲಿ ನೀರು ಕೊಡುವ ಯೋಜನೆಯನ್ನ ಹಾಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ, ಮೇಯಲ್ಲಿ ನಾನು ಮತ್ತೆ ರಿಸ್ಕ್ ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೇವೆ. ಈಗ ನಾವು ರಿಸ್ಕ್ ತಗೊಳ್ಳಿಕ್ಕೆ ಖಂಡಿತವಾಗಿಯೂ ರೆಡಿ ಇಲ್ಲ. ಅಂದ್ರೆ ಜೂನ್ 1ಕ್ಕೆ ಮಳೆ ಬರ್ತದೆ ಅಂತ? ಸ್ಟಾಪ್ ಆಗಿದೆ. ಜೂನ್ 1ಕ್ಕೆ ಮಳೆ ಬರ್ತದೆ ಅಂತ? ಜೂನ್ 1ಕ್ಕೆ ಮಳೆ ಬರದಿದ್ರು ಸಹ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಳ್ಬಹುದು ಅಂತ ಹೇಳಿ. ಮಳೆ ಬರ್ತದೆ ಮತ್ತೆ ಏನಾದ್ರು ಸ್ವಲ್ಪ ಅಲ್ವಾ. ಸರಿ ಸರಿ ಸರಿ, ಈಗ ಮಂಗಳೂರಿನ ನಾಗರಿಕರ ಪ್ರತಿಕ್ರಿಯೆ ಚೆನ್ನಾಗಿದೆ ಅಂತ ನೀವು ಹೇಳಿದ್ರು. ನೀರಿನ ಬಳಕೆಯಲ್ಲಿ ಏನಾದ್ರೂ ಒಂದು ಜಾಗ್ರತೆ ವಹಿಸಿ ನಾಳೆಗೋಸ್ಕರ ಒಂದು ಗ್ಲಾಸ್ ಆದರೂ ನೀರನ್ನು ಉಳಿಸೋಣ ಅಂತ ಅನ್ನುವಂತ ಪ್ರವೃತ್ತಿ ಏನಾದ್ರೂ ಗಮನಿಸಿದ್ದೀರಾ ಮೇಯರ್ ಅವರೇ ನೀವು? ಖಂಡಿತ. ಯಾಕಂತ ಹೇಳಿದ್ರೆ, ಈಗಾಗ್ಲೇ ಬಹಳಷ್ಟು ನೋಡಿ, ಈಗಾಗ್ಲೇ ಬಹಳಷ್ಟು ಫ್ಲಾಟ್ ಗಳು ಇರ್ಬೋದು, ಅದೇ ಲೈನ್ ಎಲ್ಲ ಇರ್ತದೆ, ಅದೆಲ್ಲ ವ್ಯವಸ್ಥೆ ಇದೆ. ಮತ್ತೆ ನಾವು ಇಂಗುಗುಂಡಿಗಳನ್ನ ಮಾಡಬೇಕು. ಅದನ್ನೆಲ್ಲ ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪರಿಣಾಮಕಾರಿ ಆಗ್ತದೆ. ನಾವು ಈಗಾಗ್ಲೇ ಮಹಾನಗರ ಪಾಲಿಕೆಯಿಂದ ಯಾರು ಲೈಸೆನ್ಸ್ ತಗೊಳ್ತಾರ ಅವರಿಗೆ ಸ್ಟ್ರಿಕ್ಟ್ಲಿ ಆಗಿ ನಾವು ಸ್ಟ್ರಿಕ್ಟ್ ಆಗಿ ಇನ್ನು ಮುಂದಕ್ಕೆ ಒಂದು ಬರುವ ಇದ್ರಲ್ಲೇ ನಾನು ಅದನ್ನು ಡಿಪಿ ಸೆಕ್ಷನ್ ಅವರಿಗೆ ಅದನ್ನು ಆದೇಶ ಮಾಡ್ತೇವೆ. ಏನಂತ ಹೇಳಿದ್ರೆ, ಲೈಸೆನ್ಸ್ ತಗೊಳ್ಬೇಕಿದ್ರೆ ಅವರು ಕಂಪಲ್ಸರಿ ಆಗಿ ಇಂಗುಗುಂಡಿಗಳನ್ನು ಮಾಡ್ಲೇಬೇಕು, ಇಲ್ಲದಿದ್ರೆ ಅವರಿಗೆ ಲೈಸೆನ್ಸ್ ಕೊಡುವಾಗಿಲ್ಲ ಅಂತ ಹೇಳಿ. ಹಾಗೆ ಈಗ ಕೈಗಾರಿಕೆಗಳಿಗೆ ಎಲ್ಲ ಸಂಬಂಧಪಟ್ಟ ಹಾಗೆ ಬೇಕಾದಾಗೆ ಕೇಳಿದ್ರೆ ಅಥವಾ ಕೇಳದೆಯೂ ಕೊಡ್ತಾರೆ,
ಆಮೇಲೆ ಕುಡಿಯುವ ನೀರಿಗೆ ಮಾತ್ರ ಸ್ವಲ್ಪ ಕೇಳಿದ್ರೆ ಮಾತ್ರ ಕೊಡ್ತಾರೆ ಅಂತ ಒಂದು ಧ್ವನಿ ಉಂಟು. ಹೌದಾ? ನೋಡಿ, ಇಲ್ಲಿ ಏನಂತ ಹೇಳಿದ್ರೆ ಕೈಗಾರಿಕೆಗಳು ಜಿಲ್ಲಾಧಿಕಾರಿಯವರಿಗೆ ಸಂಬಂಧಪಟ್ಟದ್ದು, ಇದು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟದಲ್ಲ. ನಾವು ಏನಿದ್ರು ಕೂಡ ಜಿಲ್ಲಾಧಿಕಾರಿಯವರಿಗೆ ಪತ್ರ ಬರೀಬಹುದು. ನಾನು ಮಹಾನಗರ ಪಾಲಿಕೆ ಮೇಯರ್ ಆದ ಒಂದು ವಾರದಲ್ಲೇ ಜಿಲ್ಲಾಧಿಕಾರಿಯವರು ನೀರು ರೇಷನಿಂಗ್ ಮಾಡ್ಬೇಕು ಅಂತ ಹೇಳಿದ್ರು, ಇಲ್ಲದಿದ್ರೆ ಜನರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರು. ಸೊ ಜಿಲ್ಲಾಧಿಕಾರಿಯವರು ರೇಷನಿಂಗ್ ಮಾಡ್ಬೇಕು ಅಂತ ಹೇಳಿದ ಕೂಡಲೇ ನಾವು ಸಹ ಇಲ್ಲಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ರೇಷನಿಂಗ್ ಮಾಡಿದ್ದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಜಿಲ್ಲಾಧಿಕಾರಿಯವರು ನಮ್ಗೆ ಮಾತ್ರ ರೇಷನಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರುವುದನ್ನು ನಾನು ಗಮನಿಸಿ ಇಲ್ಲಿ ಕೈಗಾರಿಕೆಗಳಿಗೆ ನೀರು ಹೋಗ್ತಾ ಇರುವುದು ನನ್ನ ಗಮನಕ್ಕೆ ಬಂತು. ಸೊ ಆವಾಗ ನಾನು ಇಮಿಡಿಯೇಟ್ ಆಗಿ ಡಿಸಿ ಅವರಿಗೆ ಪತ್ರ ಬರ್ತಿದ್ದೇನೆ, ಕೂಡ್ಲೆ ಈ ನೀರನ್ನ ತಾವು ಕಡಿತ ಮಾಡಬೇಕು ಅಂತೇಳಿ. ಮತ್ತೆ ಅದನ್ನು ತದನಂತರ ಅವರು 15 MGD ನೀರು ಹೋಗುದನ್ನು 10 MGD ಅದನ್ನು ಕಮ್ಮಿ ಮಾಡಿದ್ದಾರೆ. ಅಂದ್ರೆ ರೇಷನಿಂಗ್ ಅನ್ನುವಂತದ್ದು ಮಿತಿಯಲ್ಲಿ ಕೊಡುವುದು ಎಲ್ರಿಗೂ ಅನ್ವಯ ಆಗ್ತದೆ ಅಂತ. ಹೋಗ್ಲಿ, ಈಗ ನೀರಿನ ವ್ಯವಸ್ಥೆ ಹೀಗಾದ್ರೆ ಮುಂದೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅವಧಿಯಲ್ಲಿ ಏನಾದ್ರೂ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರಾ? ಖಂಡಿತವಾಗಿಯೂ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 100% ವಿದಿನ್ 4 months ಅಲ್ಲಿ ಚೇಂಜಸ್ ಆಗಿ ಆಗುತ್ತೆ. ಅದಕ್ಕೆ ಜನರ ಸಹಕಾರವನ್ನು ಕೇಳ್ತೇವೆ. ನಾವು 100% ಅದರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಏನು ಅಂತ ಒಂದು ಯಾವ ಚೇಂಜಸ್ ಅಂತ ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂತ ಎಲ್ಲಾ ಮುಖ್ಯ ರಸ್ತೆಗಳಿರ್ಬೋದು ಅದರಲ್ಲೆಲ್ಲ ಫುಟ್ಪಾತ್ ಅಂಡ್ ಡ್ರೈನ್ 100% ನಾವು ಮಾಡ್ತೇವೆ. ಮತ್ತೇನಂತ ಹೇಳಿದ್ರೆ, ಎಲ್ಲಾ ರಸ್ತೆಗಳಿಗೆ ಒಂದೇ ರೀತಿಯ ಬೀದಿ ದೀಪಗಳನ್ನ ಅಳವಡಿಸಲಾಗುವುದು. ಮತ್ತೆ ಎಲ್ಲಾ ಕಂಪ್ಯೂಟರೈಸೇಷನ್ 100% ಆಗಿ ವಿದಿನ್ 4 months ಅಲ್ಲಿ ಆಗ್ತದೆ. 4-6 months ಒಳಗೆ ಕಂಪ್ಯೂಟರೈಸೇಷನ್ 100% ಮಾಡ್ತೇವೆ. ಮತ್ತೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡುವ ರೀತಿ ವ್ಯವಸ್ಥೆಯನ್ನ ಮಾಡಲಾಗುವುದು. ತದನಂತರ ಏನಂತ ಹೇಳಿದ್ರೆ, ತಮ್ಗೆ ಗೊತ್ತಿರ್ಬೋದು ಎಲ್ಲಿಯಾದ್ರೂ ಹೊರಗಿನಿಂದ ಬಂದವರಿಗೆ ಇಲ್ಲಿ ಕೂಳೂರಿಗೆ ಎಲ್ಲಿ ಹೋಗುದು, ಕಾವೇರಿಗೆ ಎಲ್ಲಿ ಹೋಗುದು ಅಂತ ಹೇಳಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲೂ ಒಂದು ನಾಮಫಲಕಗಳಿಲ್ಲ. ಸೊ ಅದನ್ನು ಕೂಡಲೇ ಅದನ್ನು ಕೂಡ ನಾವು ಮಾಡ್ತೇವೆ. ನಾಮಫಲಕಗಳನ್ನ ದಿಕ್ಸೂಚಿ ಫಲಕ ಏನಿದೆ ನೋಡಿ, ಅದನ್ನ ಮಾಡ್ತೇವೆ. ಒಟ್ಟಿನಲ್ಲಿ ಮಂಗಳೂರು ನಲ್ಲಿ ಒಳ್ಳೊಳ್ಳೆ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ನಾನು ಬಹಳಷ್ಟು ಇದನ್ನು ಇಟ್ಟುಕೊಂಡಿದ್ದೇವೆ. ಸೊ ಅದಕ್ಕೆ ಜನಪ್ರತಿನಿಧಿಗಳಿರ್ಬೋದು, ಜನರು ಇರ್ಬೋದು, ಅಧಿಕಾರಿಗಳು ಎಲ್ಲರ ಸಹಕಾರ ಪ್ರೋತ್ಸಾಹ ಎಲ್ಲರದ್ದು ಸಿಕ್ಕಿದ್ರೆ ಒಳ್ಳೆ ರೀತಿಯಲ್ಲಿ ಶೀಘ್ರಗತಿಯಲ್ಲಿ ಆಗ್ತದೆ ಅಷ್ಟೇ. ಬಟ್ ನಾವು ಮಾಡಿದ್ದು 100% ಮಾಡಲೇಬೇಕು ಅಂತ ಹೇಳಿ ನಾವು ಕೂತಿದ್ದೇವೆ. ಹಾಗೆ ನಿಮ್ಮ ನಿಮ್ಮ ಕ್ರಿಯಾ ಶಕ್ತಿಯ ಬಗ್ಗೆ ಮತ್ತು ನಿಮ್ಮ ವೇಗದ ಬಗ್ಗೆ, ನಿಮ್ಮ ಯೋಚನೆಗಳ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ಮತ್ತು ಮಹಾಜನತೆಯಲ್ಲಿ ಕೂಡ ಒಂದು ನಿರೀಕ್ಷೆ ಇದೆ. ಮತ್ತು ಒಂದು ತಿಂಗಳಲ್ಲಿ ನಿಮ್ಮ ವೇಗ ಕಡಿಮೆ ಆಗಿಲ್ಲ, ಅದಕ್ಕೆ ಒಂದು ಬಲ ಮತ್ತು ಒಂದು ಮಾತಿಗೆ ಒಂದು ಧ್ವನಿ ಶಕ್ತಿ ಬಂದಿದೆ ಅಂತ ನಿಮ್ಮ ಮಾತು ಕೇಳುವಾಗ ಗೊತ್ತಾಗ್ತಾ ಇದೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಇದು ಹೀಗೆ ಹೀಗೆ ಉಳಿಲಿ. ನೀವು ಸಂದರ್ಶಿಸ್ತಾ ಇರುವಂತಹ ಕ್ಷೇತ್ರಗಳ ಎಲ್ಲ ದೇವರು ನಿಮ್ಮನ್ನು ಶಕ್ತಿ ತುಂಬಲಿ ಮತ್ತು ಮಂಗಳೂರು ಮಹಾನಗರ ಆ ಮೂಲಕ ವಿಶೇಷ ಸೌಂದರ್ಯವನ್ನು ಪಡ್ಕೊಳ್ಳುವಂತೆ ಆಗ್ಲಿ ಅಂತ ಹಾರೈಸ್ತೇವೆ ಮೇಡಮ್. ಖಂಡಿತ, ವಿದಿನ್ 4 months ಅಲ್ಲಿ ಮಂಗಳೂರು ಮಹಾನಗರ ಪಾಲಿಕಾ ವ್ಯಾಪ್ತಿಯಲ್ಲಿ 100% ಜನರು ಅವರ ಬಾಯಿಂದಲೇ ಹೇಳ್ತಾರೆ, ಮಂಗಳೂರು ಬಹಳಷ್ಟು ಸುಂದರ ಆಗಿದೆ ಈಗ, ಮೊದಲಿಗಿಂತ ಈಗ ಚೇಂಜಸ್ ಆಗಿದೆ ಅಂತ ಹೇಳಿ ಅವರ ಬಾಯಿಂದಲೇ ಬರ್ತದೆ. ಇದು 100%, ಅದರಲ್ಲಿ ಏನು ಸಂಶಯ ಇಲ್ಲ. ದೇವರ ಆಶೀರ್ವಾದ, ದೈವಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವ ನಾವು ಕೇಳ್ತೇವೆ ಅಷ್ಟೇ. ಆಗ್ಲಿ ಆಗ್ಲಿ, ನಿಮ್ಮ ಕೆಲಸಕ್ಕೆ ಆಶೀರ್ವಾದ ಎಲ್ಲ ಇರ್ಲಿ ಮತ್ತು ಮಂಗಳೂರು ಒಳ್ಳೇದಾಗ್ಲಿ. ನಮ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಕವಿತಾ ಸನಿಲ್ ಅವರು. ಒಂದು ವೇಗ ಇದೆ, ಒಂದು ಸ್ಪಿರಿಟ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ರಾಜಕೀಯದಲ್ಲಿ. ಮತ್ತು ಅವರು ಸ್ಪೋರ್ಟ್ಸ್ ಮ್ಯಾನ್, ಕರಾಟೆಯಲ್ಲಿ ವೆಯ್ಟ್ ಪವರ್ ಲಿಫ್ಟಿಂಗ್ ಕರಾಟೆ ಇರ್ಬೋದು, ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ಸೋಲು ಗೆಲುವನ್ನು ಸ್ವೀಕಾರ ಮಾಡೋದು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ. ನಾವು ಸಹ ಅದೇ ಫೀಲ್ಡ್ ಇಂದ ಬಂದವರು. ಅದರಿಂದ ನಾನು ನೀವು ಆಗ ನಿಲ್ಲಿಸಿದಲ್ಲಿ ಹೇಳುವ ಎಲ್ಲ ಅಭಿವೃದ್ಧಿಯ ಜೊತೆಯಲ್ಲಿ ನಾವು ಪ್ರಾಮುಖ್ಯವಾಗಿ ತಿಳ್ಕೊಳ್ಬಂದ್ರೆ 14-15 ಅವಧಿಯಲ್ಲಿ ನನ್ನನ್ನು ಮೇಯರ್ ಮಾಡಿದಂಥ ಸಂದರ್ಭ ನಗರ ಪಾಲಿಕೆ ಸದಸ್ಯರು. ಅವಾಗ ಅನೇಕ ಯೋಜನೆಗಳು ನಮ್ಮ, ನಾವು ಜನರಿಗೆ ಆಶಾವಾದಿಗಳಾಗಿ ಅವ್ರು ಕಾಯ್ತಾ ಇರ್ತಾರೆ. ನಾವು ಅವರಿಗೆ ಪ್ರಣಾಳಿಕೆ ಮೂಲಕ ಭರವಸೆಗಳನ್ನು ಕೊಡ್ತೇವೆ. ನಾವು ಮಗರವನ್ನು ಹಾಗೆ ಮಾಡ್ತೀನಿ, ಹೀಗೆ ಮಾಡಿ ಎಲ್ಲ ನಾವೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದೇವೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದೆವು. ಯಾವುದೇ ಯೋಜನೆಗಳು ಒಂದೇ ವರ್ಷದಲ್ಲಿ ಪೂರ್ತಿ ಆಗುವಂಥದ್ದಿಲ್ಲ. ಮೇಯರ್ ಅವಧಿ 1 ವರ್ಷ, ನಗರ ಮಂಗಳೂರು ಮಹಾನಗರ ಪಾಲಿಕೆಯು ಪೂರ್ಣ ಪ್ರಮಾಣದ ಕಂಪ್ಯೂಟರೈಸೇಷನ್ ಆಗಬೇಕು ಅಂತ ಹೇಳಿ 2 ವರ್ಷ ಕಳೆಯಿತು, 3 ವರ್ಷ ಆಯಿತು. ಇವಾಗ
ಇಮಿಡಿಯೇಟ್ ಆಗಿ ಮೂರ್ನಾಲ್ಕು ತಿಂಗಳಲ್ಲಿ ಪೇಪರ್ಲೆಸ್ ಆಗ್ತದೆ, ತದನಂತರ ಪೂರ್ಣ ಪ್ರಮಾಣದಲ್ಲಿ ಕಂಪ್ಯೂಟರೈಸೇಷನ್. ಅದು ಸ್ವಲ್ಪ ಲಾಂಗ್ ಟರ್ಮಲ್ಲಿ. ನಾವು 2014 ನಗರದ ನೈರ್ಮಲ್ಯದ ಹಿತದೃಷ್ಟಿಯಿಂದ ಈ ರಾಜ್ಯದಲ್ಲಿ ಎಲ್ಲೂ ಮಾಡದಂಥ ಒಂದು ವ್ಯವಸ್ಥೆ, ವೇಸ್ಟ್ ಮ್ಯಾನೇಜ್ಮೆಂಟ್ನೇ ಆ್ಯಂಟನಿ ವೇಸ್ಟ್ ಒಂದು ಕಂಪನಿ ಕೊಡೋ ಮೂಲಕ ಒಂದು ವೈಜ್ಞಾನಿಕವಾಗಿ ಮತ್ತು ಅದನ್ನು ಕೊಂಡೋಗುವ ಪದ್ಧತಿ ಸಹ ಎಲ್ಲಿ ಎಲ್ಲಿ ಕೆಳಗೆ ಬೀಳದಾಗಿ ಕೊಂಡೋಗಿ, ಇದೆಲ್ಲ ನಮಗೆ ಈ ವಿಶ್ವದ 48 ಸ್ಥಾನಕ್ಕೆ ಬರಲಿಕ್ಕೆ ಅವಕಾಶಗಳು. ಆದ ನಂತರ ನಮ್ಮ ಸುಮಾರು 25 ನಮ್ಮ ನಗರದಲ್ಲಿ ಮಲೇರಿಯಾ ಅಂತ ಹೇಳುವುದು ನಮಗೆ ಒಂದು ಪೆಡಂಭೂತವಾಗಿ ನಮಗೆ ಶಾಪ ಆಗಿತ್ತು. ಅದನ್ನು ಈಗ ವಿವಿಧ ಅನೇಕ ಹಿರಿಯ ಡಾಕ್ಟರ್ಗಳ ಅವರ ಮಾಹಿತಿ ಕಲೆ ಹಾಕ್ಕೊಂಡು ಅವರನ್ನು ಸದಸ್ಯರಾಗಿ ಇಟ್ಕೊಂಡು ನಾಳೆ ಮಧ್ಯಾಹ್ನ ಇದೆ 11 ಮೀಟಿಂಗ್. ಇಷ್ಟರವರೆಗೆ ನಾನು ಯಾವುದೇ ಮೀಟಿಂಗ್ ತಪ್ಪಿದರೆ ಅದಕ್ಕೆ ತಪ್ಪುವುದಿಲ್ಲ. ನಂದೊಂದು ವಿಷನ್ ಏನಂತ ಹೇಳಿದ್ರೆ, ನಾವು ಯಾವುದೇ ನಗರ, ಯಾವುದೇ ಸಂಸಾರ ಅಥವಾ ಯಾವುದೇ ಒಂದು ಗ್ರಾಮ ಅದು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಅಲ್ಲಿ ಸದೃಢವಾದ ಯುವಕರು ಇರಬೇಕು. ಸದೃಢವಾದ ಯುವಕರು ಇರಬೇಕು ಅಂತೇಳಿ ಅವರು ಆರೋಗ್ಯವಂತರಾಗಿರಬೇಕು. ಅದಕ್ಕಾಗಿ ಆರೋಗ್ಯವಂತ ನಗರ ಆಗಬೇಕು, ಸ್ವಚ್ಛತೆ ಇರುವಂಥ ನಗರ. ಸ್ವಚ್ಛ ನಮ್ಮದು ಸ್ಲೋಗನ್ಸ್ ಆಗಿ ನಮ್ಮ ಮಂಗಳೂರು ಅಂತ ಬೋರ್ಡ್ ಇರ್ತದೆ, ಅದರ ಕೆಳಗಿರ್ತದೆ ಸ್ವಚ್ಛ ಮಂಗಳೂರು, ಹಸಿರು ಮಂಗಳೂರು, ಆರೋಗ್ಯವಂತ ಮಂಗಳೂರು. ಇದು ಆವಾಗ 2014 ಈ ಯೋಜನೆಯನ್ನು ತೆಗೆದುಕೊಳ್ಳುವಾಗ ನಾನು ನಮ್ಮ ಸದಸ್ಯರನ್ನು ಒಟ್ಟು ಎಲ್ಲ ನಮ್ಮ ನಗರ ಪಾಲಿಕೆ ಎಲ್ಲ ಸದಸ್ಯರನ್ನು ಸೇರಿಕೊಂಡು ಅದಕ್ಕೆ ಹೆಸರನ್ನು ಕೊಟ್ಟದ್ದು. ಈಗ ಹಸಿರು ನಗರ ಮಾಡಲಿಕ್ಕೆ ಸಹ ಈಗ ಮೊನ್ನೆ ಒಂದು ಟೀಮ್, ಒಂದು ಯುವಕರ ತಂಡ, ಭಾರಿ ಖುಷಿ ಆಯಿತು. ಅವ್ರು ಬಂದರು ಈಗ ನಾನು ಇದು ಕೊಟ್ಟಿದ್ದೇವೆ ಅಂತ. ನಾನೇ ಮುಖ್ಯ ನಿಂತು ಈಗ ನಾನು ಏರ್ಪೋರ್ಟ್ ರೋಡಲ್ಲಿ ಈ ಯಾವ ರೀತಿಯಲ್ಲಿ ಗಿಡ ನೆಡ್ಬೋದು ಅಂದರೆ, ನಾವು ಮಳೆ ಇಲ್ಲ ಅಂತ ಹೇಳುವಾಗ ಮರದ ಕೊರತೆ ಇದೆ, ಯಾವ ರೀತಿಯಿಂದ ನೆಡ್ಬೋದು. ನಮ್ಮದು ನಗರ 100% ಅಂಡರ್ ಕೇಬಲ್ ಎಲೆಕ್ಟ್ರಿಸಿಟಿ ಅಲ್ಲ, ಆದ್ದರಿಂದ ನಾವು ಸ್ವಲ್ಪ ದೊಡ್ಡದಾದ ಕೂಡಲೇ ಮರವನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಆ ಮಟ್ಟಿಗೆ ಹೋಗದಂಥ ಗಿಡಗಳನ್ನೇ ನೆಡುವಂಥ ಪರಿಪಾಠವನ್ನು ಅಂದರೆ ಜನರಿಗೆ ನೆರಳೂ ಬೇಕು, ನೆರಳಿನ ಜೊತೆಯಲ್ಲಿ ಸಾಧ್ಯವಾದರೆ ಹಕ್ಕಿಗಳಿಗೂ ಫಲ ಕೊಡುವಂಥ ವಸ್ತುಗಳಿದ್ದರೆ ಒಳ್ಳೆಯದು ಅಂತ. ಇದನ್ನು ಒಂದು ರೂಪರೇಷೆ ನಮ್ಮ ಮೇಯರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಓವರಾಲ್ ಆಗಿ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜಿಲ್ಲೆ 100% ಸಾಕ್ಷರತೆ ಇರುವ ಜಿಲ್ಲೆ. ಇದು ನಮಗೆ ಅಭಿವೃದ್ಧಿಗೆ ಭಾರಿ ಪೂರಕ. ಯಾವುದೇ ಪ್ರದೇಶದಲ್ಲಿ, ಯಾವುದೇ ನಗರದಲ್ಲಿ, ಯಾವುದೇ ಮನೆಯಲ್ಲಿ ಸಂಸ್ಕಾರಯುತವಾಗಿ ಸಂಸ್ಕೃತಿಯನ್ನು ಇಟ್ಕೊಂಡು ಜನರು ಬುದ್ಧಿವಂತರಾಗಿದ್ದರೆ ಆವಾಗ ಆ ಸಮಾಜ ಬೆಳೆಯುತ್ತದೆ. ಮಂಗಳೂರು ನಗರ ಬೆಳೀಲಿಕ್ಕೂ ಈ ಜಿಲ್ಲೆಯ ಜನರು ಕಾರಣ. ಪ್ರಾಮುಖ್ಯವಾಗಿ ಹೇಳಿದರೆ ಅವರಿಂದಲೇ ಜನಪ್ರತಿನಿಧಿ ಬಂದದ್ದು, ಅವರಿಂದಲೇ ಅಧಿಕಾರಿಗಳು ಬಂದದ್ದು, ಆದರೆ ಆ ಜನರಲ್ಲಿ ಒಬ್ಬ ಜನಪ್ರತಿನಿಧಿ. ಆದ್ದರಿಂದ ಅದು ಎಲ್ಲರ ಮನಸ್ಸಲ್ಲಿ ಇರುವುದರಿಂದ ನಾವು ಸ್ಮಾರ್ಟ್ ಸಿಟಿ ಇರ್ಬೋದು, ದೇಶದಲ್ಲಿ 1ನೇ ಸ್ಥಾನದಲ್ಲಿರುವಂಥ, ಯಾಕೆಂತ ಹೇಳಿದರೆ ವಿಶ್ವದಲ್ಲಿ 48 ಸ್ಥಾನಕ್ಕೆ ಬಂದಿದ್ದರೆ, ಆದರೆ ದೇಶದಲ್ಲಿ 100 ಬೇರೆ ದೊಡ್ಡ ದೊಡ್ಡ ಸಿಟಿಗಳಿವೆ, ಅದು ಸಹ 100 ಒಳಗೆ ಯಾವುದೂ ಬರಲಿಲ್ಲ. ಆದರೆ ಅದನ್ನು ನಿಲ್ಲಬಾರ್ದು. ನಾವು ನಮ್ಮ ಜಿಲ್ಲೆಯ ಜನರ ದೂರದೃಷ್ಟಿ ಹೇಗೆಂತ ಹೇಳಿದರೆ, ಇನ್ಕ್ಲೂಡ್ ನಾನು ನೀವು ಹೇಗೆಂತ ಹೇಳಿದರೆ, ನಾವು ದೂರದ ಊರನ್ನು ನೋಡೋದು. ನಾವು ಇಲ್ಲಿ ನಿಂತು ನಾವು ನೋಡೋದು ಫಾರಿನಿಂದ ಬಂದು ಹೇಳ್ತಾ ಅಲ್ಲಿ ಈ ಸಿಸ್ಟಮ್ ಉಂಟು ಮಾರೆ, ಇಲ್ಲಿ ಕಸ ಹಾಕುವುದಿಲ್ಲ ಅಂತ. ನನ್ನ ಹತ್ರ ಅನೇಕ ಜನ ಹೇಳ್ತಾ ಉಂಟು, ಹೌದು ಕಸ ಹಾಕುವುದಿಲ್ಲ ಹೇಗೆ, ಅಲ್ಲಿಗೂ ಕಸ ಬಿಸಾಡಲಿಕ್ಕೆ ಮನುಷ್ಯನಿಗೆ ಮನಸ್ಸಿದೆ ಅಲ್ಲಿ ನಾಗರಿಕನಿಗೆ, ಆದರೆ ಅಲ್ಲಿ ಪೆನಾಲ್ಟಿ ಬೀಳ್ತದಲ್ಲ, ದಂಡ ಬೀಳುವುದರಿಂದ ಬಿಸಾಡುವುದಿಲ್ಲ ಅಂತ. ಇದು ನಮ್ಮಲ್ಲಿ 85% ಕಸ ವಿಲಾವೇರಿಯಲ್ಲಿ ಮತ್ತು ಆರೋಗ್ಯದಲ್ಲಿ ಸದೃಢ ಜನ ಆಗಿದ್ದಾರೆ. ಅದು ಇನ್ನು ಮುಂದೆ ನೋಡಿ, ಇದು ನಿರಂತರ ನಗರ ಪಾಲಿಕೆ ಕೆಲಸ. ಇಲ್ಲ, ಕಳೆದ 10 ಹಿಂದಿನಿಂದ ಗಮನಿಸುವುದಿದ್ರೆ ಒಂದು ಮಲೇರಿಯಾ ಬಗೆಗಿನ ಜಾಗೃತಿಯನ್ನು ಒಂದು ವ್ರತದ ಹಾಗೆ ಮಂಗಳೂರು ಮಹಾನಗರ ಪಾಲಿಕೆ ಅದನ್ನು ಹಿಡಿದುಕೊಂಡು ಎಲ್ಲರೂ ಗಮನಿಸುವ ಹಾಗೆ ಎಲ್ಲ ಕೆಲಸಗಳಲ್ಲಿಯೂ ಸಣ್ಣ ಪುಟ್ಟ ರಂಧ್ರಗಳು ಲೋಪದೋಷಗಳು ಇದ್ದೇ ಇರ್ತದೆ ಖಂಡಿತ. ಅಷ್ಟು ಆಗಿಯೂ ಕೂಡ ಆ ಕಾಲದಲ್ಲಿ ಮಲೇರಿಯಾ ಇದ್ದಂತಹ ಸ್ಥಿತಿಗೂ ಈಗ ಭಾರಿ ಕಡಿಮೆ, ಬಹಳ ಬಹಳ ಹೆಮ್ಮೆಯಿಂದ. ಡಾಕ್ಟರ್ ಅವ್ರದ್ದು 2-3 ಡಾಕ್ಟರ್ ಅವ್ರದ್ದು ನಾನು ಕೆ ಆರ್ ಶೆಟ್ಟಿ ಡಾಕ್ಟರ್, ಡಾಕ್ಟರ್ ಬಾಳಿಗಾರ್ ಅವರು, ಅಖಿಲೇರ್ ಇವರೆಲ್ಲ ಮಾರ್ಗದರ್ಶನ ಅನನ್ಯವಾಗಿ, ಅಂದರೆ ಅವರು ಬ್ಯುಸಿ ಶೆಡ್ಯೂಲ್ಡ್ ಇರುವವರು ಡಾಕ್ಟರ್ಗಳು, ಆದರೂ ಸಹ ಮಲೇರಿಯಾದೊಂದು ಮೀಟಿಂಗ್ ಇದೆ ಅಂತ ಹೇಳಿದರೆ ಸರಿಯಾದ ಸಮಯಕ್ಕೆ ಬಂದು ಕೂತ್ಕೊಳ್ತಾರೆ. ಮನೆಯ ಗಲ್ಲಿಗಳಲ್ಲಿ ಸಿಂಪರಣೆಯಿಂದ ತೊಡಗಿ ಎಳನೀರನ್ನು ತುಂಬ ಕಡಿಮೆ. ಆದರೆ ಈಗ ಅವರು ಮೊನ್ನೆಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ 3 ಡಾಕ್ಟರ್ ಅವರು, ಅವ್ರು ಹೇಳ್ತಾರೆ ಈಗ ನಾವು 7-8% ಅವರಿಗೆ ಬಂದಿದ್ದೇವೆ ಮೊದಲಿಗೆ, 100% ಕಂಪ್ಯಾರಿಸನ್ ಮಾಡಿದರೆ ಈಗ ನಾವು 0 ಮುಟ್ಟಿಸ್ಬೇಕು. ಈಗ
ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ಆದ ಹಾಗೆ ಮಲೇರಿಯಾ ಮುಕ್ತ ಮುಕ್ತ ನಗರ ಆಗಬೇಕು ಅಲ್ಲ, ಖಂಡಿತವಾಗ್ಲಿದೆ. ಜನರ ಸಹಕಾರವೂ ಇದೆ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಜನರಿಂದಲೂ ಆಗ್ತದೆ, ಜನಪ್ರತಿನಿಧಿಗಳಿಂದ ಅಧಿಕಾರಿಗಳಿಂದಲೂ ಆಗ್ತದೆ. ಅದನ್ನು ನಾವು ಅಂದರೆ ನಾವು ಮೊದಲಿಗೆ ನಾವು ಜನರಿಗೆ ತಿಳಿ ಹೇಳಬೇಕು. ನಾನು ರಾಜಕೀಯ ಮಾತಾಡ್ಬೋದು ಅಥವಾ ಇನ್ನೊಂದು ಪಕ್ಷದವರು ನನಗೆ ತಪ್ಪು ಮಾಡಿದ್ದಾರೆ ಅಂತ. ಈಗ ಮೇಯರ್ ಅವರು ಹೇಳಿದಾಗೆ ನಾವು ರೇಷನಿಂಗ್ ಮಾಡೋ ಒಂದು ಉದ್ದೇಶ ನೀರಿಲ್ಲ ಅಂತಿಲ್ಲ. ಈಗ ನಗರ ಪಾಲಿಕೆಯಲ್ಲಿ ಈವಾಗಲೂ ಇರೋದು ತುರ್ತಿಗಿಂತ 3 ಟ್ಯಾಂಕರ್ ತುರ್ತು ಕೆಲಸಕ್ಕೆ ಅಂತ. ಅದನ್ನು ಬಿಟ್ಟು 1 ರೂಪಾಯಿ ಇನ್ನೊಂದು ಟ್ಯಾಂಕರನ್ನು ಯೂಸ್ ಮಾಡಲಿಲ್ಲ. ಕೆಲವು ಸಂದರ್ಭ ಟ್ಯಾಂಕರ್ ಯೂಸ್ ಮಾಡ್ತಾರೆ, ಏಕೆ ಅಂತ ಹೇಳಿದರೆ ಕನ್ಸ್ಟ್ರಕ್ಷನ್ ಸೈಟ್ ಇರ್ಬೋದು, ಬೇರೆ ಬೇರೆ ಅವರ ಗಮನ ಇಟ್ಕೊಂಡು ಮಾಡ್ತಾರೆ. ಒಂದು 2 ಸಲ ಒಂದು ನೋಡೋಕೆ ಒಂದು ಬಸ್ ಸ್ಟ್ಯಾಂಡ್ ಉಜ್ತಾ ಇದ್ರು ಮಕ್ಕಳು, ಒಂದು 6-7 ಮಕ್ಕಳು. ಅವರ ರಜೆಯ ದಿನ, ಅವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಾಫ್ಟ್ವೇರ್, ಅವರ ರಜೆಯ ದಿನ ಆ ಬಸ್ ಸ್ಟ್ಯಾಂಡ್ನಲ್ಲಿ ಅಂಟಿಸಿದಂತೆಲ್ಲ ಇದನ್ನು ತೆಗೀತಾ ಇದ್ರು, ಮತ್ತು ಅದಕ್ಕೆ ಪೇಂಟ್ ಮಾಡೋದು. ನಾನು ಹೋಗಿ ಕಾರ್ ನಿಲ್ಲಿಸಿದೆ, ಅಲ್ಲಿ ಹೋದೆ. ಅವರಿಗೆ ತುಂಬ ಖುಷಿ ಆಯಿತು, ಅವರನ್ನು ಚೇಂಬರ್ಗೆ ಬರಲಿಕ್ಕೆ ಹೇಳಿ. ಅವರೊಂದು ಆರ್ಗನೈಸೇಷನ್, ಅವರು ಪ್ರಚಾರ ಇಲ್ಲ, ಫೋಟೋ ತೆಗೆಯೋದಿಲ್ಲ, ಪೇಪರಲ್ಲಿ ಹಾಕೋದಿಲ್ಲ, ಏನಿಲ್ಲ. ಅನೇಕ ಕಡೆಯಲ್ಲಿ ನೋಡ್ಬೋದು, ಲಾಲ್ಬಾಗಲ್ಲಿ ಹಾಕಿದ್ದಾರೆ, ತುಂಬ ಕಡೆಗಳಲ್ಲಿ ಅವರು ಫಸ್ಟ್ ಪೇಂಟಿಂಗ್ ಗೋಡೆಯಲ್ಲಿ ಮಾಡಿದ ಆ ಮಕ್ಕಳು. ಈಗ ಒಂದು 2 ಆರ್ಗನೈಸೇಷನ್ ಮಕ್ಕಳೇ, ಯೂತ್ ಮಾಧವಣ್ಣ ಅಂತವರು ಕೆಲವರಿದ್ದರು, ನಮ್ಮ ಹೊಳ್ಳರು ಮಾಧವಣ್ಣ ಅವರಲ್ಲಿ ಪರಿಸರ ಪ್ರೇಮ ಗಿಡ ನೆಡೋದ್ರಲ್ಲಿ ಜೊತೆಯಲ್ಲಿದ್ದರು. ಅವರಿಗೆ ಪ್ರೋತ್ಸಾಹ ಕೊಟ್ಟಿದೆ, ಅವರ ಜೊತೆಯಲ್ಲಿ ರಾಖಿ ಕಟ್ಟೋ ಕಾರ್ಯಕ್ರಮ ಮಾಡಿದೆ. ಈಗ ಅನೇಕ ಯಂಗ್ಸ್ಟರ್ಸ್, ಅದು ಈ ಯುವಕ ಸ್ವಚ್ಛತಾ ಅಭಿಯಾನ ಅಂತೂ ಮಂಗಳೂರಿನಲ್ಲಿ ನಿರಂತರವಾಗಿ ಬೇರೆ ಬೇರೆ ರಾಮಕೃಷ್ಣ ಮಠದ ಅವರನ್ನು ಅವರಿಗೆ ಫಸ್ಟಿಗೆ 2000 ಸ್ವಚ್ಛ ಮಂಗಳೂರು ಆಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಸುಮಾರು 157 ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಅವಾಗ ಅಭಿನಂದನೆ ಕೊಟ್ಟಿದ್ದೇನೆ. ಯಾವಾಗ ಅಂತ ಹೇಳಿದರೆ ನೋಡಿ, ರಾಮಕೃಷ್ಣ ಮಠದವರು ಅವರು ಇವತ್ತಿಗೂ ಅದನ್ನು ಕಂಟಿನ್ಯೂಯೇಷನ್ ಅವರ ಬೆಳವಣಿಗೆ ಜಾಸ್ತಿ. ಈಗಲೂ ನಾನು ಅಷ್ಟೇ ಆತ್ಮೀಯತೆ, ಎಲ್ಲಿಯಾದರೂ ಸಿಕ್ಕಿದ್ರೆ ಸಂಡೇ ಆದಿತ್ಯವಾರ ದಿನ ಬೆಳಿಗ್ಗೆ 7 ಗಂಟೆಗೆ ಎಲ್ಲಿಯಾದರೂ ಸಿಕ್ಕಿದ್ರೆ ಅಲ್ಲಿ ಹೋಗಿ ಅವರೊಟ್ಟಿಗೆ ಸೇರ್ತೇನೆ. ಓಕೆ, ಇಂತಹ ಸ್ವಚ್ಛತಾ ಅಭಿಯಾನ ಮಂಗಳೂರಿನ ಹಿಂದೆಯನ್ನು ಮುಂದೆಗೆ ಬಹಳ ದಿಟ್ಟವಾಗಿ ಗಟ್ಟಿಯಾಗಿ ಕಟ್ಟಿಕೊಟ್ಟಿದೆ ಮತ್ತು ಅದನ್ನು ಮುಂದುವರಿಸುವ ದಾರಿಯಲ್ಲಿ ಸ್ವಚ್ಛತಾ ಅಭಿಯಾನ ಕೂಡ ಮುಂದುವರೆದಿದೆ. ಹೀಗಾಗಿ ಮಂಗಳೂರು ಈ ಮಟ್ಟದಲ್ಲಿ ಬೆಳೆದಿದೆ ಅನ್ನುವ ಅಭಿಪ್ರಾಯವನ್ನು ಮಹಾಬಲ ಮಾರ್ಲಾ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮತ್ತಷ್ಟು ವಿವರಗಳು, ಅಭಿವೃದ್ಧಿಯ ಕನಸುಗಳು ಮುಂದೆ ಹೇಗಿರ್ತವೆ, ಹೇಗಾಗಬೇಕು ಅನ್ನುವಂತಹ ಕನಸುಗಳಿವೆ ಮತ್ತು ಅವು ಹೋಗುವ ದಾರಿ ಹೇಗಿದೆ ಅನ್ನುವುದರ ಬಗ್ಗೆ ಮಾತನಾಡೋಣ ವಿರಾಮದ ಬಳಿಕ. ಇದೀಗ ಮಂಗಳೂರು ಮಹಾನಗರ ಪಾಲಿಕೆ ಹಿಂದೆ ಮುಂದೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮಂಗಳೂರು ಮಹಾನಗರ ಪಾಲಿಕೆ ಹಿಂದೆ ಮುಂದೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮಹಾಬಲ ಮಾರ್ಲಾ ಅವರು ಅತಿಥಿಯಾಗಿ ಭಾಗವಹಿಸಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಆದಂತಹ ಬೆಳವಣಿಗೆಗಳು ಮತ್ತು ನಿರಂತರವಾಗಿ ನಡೀತಾ ಇರುವಂಥದ್ದು, ಸ್ವಚ್ಛತೆ ನಾವು ಸ್ನಾನ ಮಾಡಿದ ಹಾಗೆ ನಿರಂತರ ಇವತ್ತು ಮಾಡಬೇಕು ನಾಳೆಯೂ ಮಾಡಬೇಕು. ಈಗ ರಾಮಕೃಷ್ಣ ಮಠದವರು ಕಾರ್ಯಕ್ರಮ ಮಾಡಿದರು, ಅವರ ಆರ್ಗನೈಸೇಷನ್ ಅವರಿಗೆ ಮಾಡಲಿಕ್ಕೆ ಆಗ್ತದೆ, ಅವರ ಮಠದ ಮೂಲಕ ಅವರು ಅನೇಕ ಜನರು ಒಟ್ಟು ಸೇರಿಸಿ ಮಾಡ್ತಾರಂತೆ. ಅದೇ ರೀತಿ ಬಿಷಪ್ರು 14 ಒಂದು ಸ್ವಚ್ಛ ಮಂಗಳೂರು ಮಾಡಬೇಕು ಅಂತ ಹೇಳುವಾಗ ಎಲ್ಲ ಅವರ 100 ಚಿಲ್ಲರೆ ಸಂಸ್ಥೆಗಳಿಗೆ ಒಂದೇ ಏಕಕಾಲಕ್ಕೆ ಅವರ ಸ್ಕೂಲ್ಸ್ ಅದು ಇದು ಎಲ್ರಿಗೊಟ್ಟು ಮಾಡಿ ದೊಡ್ಡ ಕಾರ್ಯಕ್ರಮವನ್ನು ಒಲೆನ್ಶಿಯಲ್ಲಿ ನಾನಿರೋ ಅಲ್ಲಿ ಕನ್ಕ್ಲೂಷನ್ ಮಾಡಿದ್ದು. ಅದ ನಂತರ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಮಹಿಳಾ ಮಂಡಳಿಗಳು, ಸಂಘ ಸಂಸ್ಥೆಗಳು ಅನೇಕ ನಾವೆಂತ ಹೇಳಿದ್ರೆ ಇನ್ವಾಲ್ವ್ಮೆಂಟ್, ಒಬ್ಬ ಮನುಷ್ಯನ ಒಬ್ಬ ಸಂಘದ ಒಂದು ಇನ್ವಾಲ್ವ್ಮೆಂಟ್ ಇದ್ದರೆ ನಮ್ಮ ಬೆಳೀತದೆ. ನೀವೀಗ ನೋಡ್ಕೊಳ್ಳಿರ್ಬೋದು ಮಂಗಳೂರು ನಗರದಲ್ಲಿ ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಬರ್ತಾ ಉಂಟು. ಆ ಟ್ರಾಫಿಕ್ ಪೊಲೀಸಿನ ನಡುವೆ ನಮ್ಮ ಸುಮಾರು ನಮ್ಮ ನಗರದ ಅನೇಕ ಜನರು ಅಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಮಿಲಿಟರಿ ಅವರು ಲೈನಲ್ಲಿದ್ದಾರೆ, ಅವ್ರ ಹತ್ರ ಮಾತಾಡಿಕೊಂಡು ಮುಂದುವರಿಸಿ. ಹಲೋ 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 ನಮಸ್ತೆ ನಮಸ್ತೆ. ಮಂಗಳೂರು ಮಹಾನಗರ ಪಾಲಿಕೆ ಹಿಂದೆ ಮುಂದೆ ಅನ್ನುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಹಾಬಲ ಮಾರ್ಲಾ ಅವರು ನನ್ನ ಜೊತೆ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರೇಮಾನಂದ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಅಭಿವೃದ್ಧಿ ಮುಂದೆ ಆಗಬೇಕು ಅನ್ನುವಂತಹ ಕನಸುಗಳನ್ನು ನೀವು ಇಟ್ಕೊಂಡಿದ್ದೀರಿ ಮತ್ತು ಬೆಳವಣಿಗೆ ಹೇಗೆ ಆಗ್ಬೋದು ಅಂತ ಹಿಂದೆ ಇದ್ದದಕ್ಕೆ ಹೋಲಿಸಿದರೆ
ಈಗಿನ ಸ್ಥಿತಿ ಮತ್ತು ಮುಂದೆ ಹೇಗಾಗಬಹುದು ಅಂತ ಅಂದುಕೊಂಡಿದ್ದೀರಿ? ಇವತ್ತು ಮಹಾನಗರ ಪಾಲಿಕೆ ಹೇಳಿದ್ರೆ ಸಹಜವಾಗಿ ಈ ಮೂಲಭೂತ ಸೌಕರ್ಯ ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಕುಡಿಯುವ ನೀರು ಎಲ್ಲರಿಗೂ ತಿಳಿದ ಹಾಗೆ, ಮತ್ತೆ ಎಲ್ಲ ಬರ್ತದೆ, ಮಳೆ ಚರಂಡಿ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಬೇರೆ ಬೇರೆ. ಆದ್ರೆ ಪ್ರಸ್ತುತ ಇವತ್ತು ಕುಡಿಯುವ ನೀರಿನ ಯಾವ ರೀತಿ ಮಂಗಳೂರು ಮಹಾನಗರ ಜನತೆ ಕೈ ಅನುಭವವನ್ನ ಅನುಭವಿಸ್ತಾ ಇದ್ದಾರೆ ಹೇಳಿದ್ರೆ, ಇವತ್ತು ಕಳೆದ ವರ್ಷವನ್ನು ಕೂಡ ನಮ್ಗೆ ಸುಮಾರು ಮಾರ್ಚ್ ಏಪ್ರಿಲ್ ನಂತರ ನೀರಿನ ಅಭಾವವನ್ನು ಕಂಡುಕೊಂಡಿದೆ. ಆದ್ರೆ ಈ ಬಾರಿ ಕೃತಕವಾಗಿ ಒಂದು ನೀರಿನ ಅಭಾವ ಈ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ, ಯಾಕಂದ್ರೆ ಒಂದು ಕಡೆಯಿಂದ ತುಂಬೆಯಲ್ಲಿ ಸಾಕಷ್ಟು ನೀರಿದೆ, ಅಂದ್ರೆ ಮಂಗಳೂರಿನ ಮಹಾಜನತೆಗೆ ದಿನನಿತ್ಯ ಕುಡಿಯುವ ನೀರಿನ ಅಟ್ಲೀಸ್ಟ್ ಕೆಲವೊಂದು ಭಾಗಗಳಿಗೆ ದಿವಸಕ್ಕೆ 2-3 ಗಂಟೆಗೆ ನೀರು ಕೊಡುವಂತಹ ವ್ಯವಸ್ಥೆ, ಅದನ್ನು ಕೂಡ ಈಗ ಮಹಾನಗರ ಪಾಲಿಕೆ ನಾವು ಕೊಡದೇ ಇರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ಬಂದೋಗಿದೆ. ಈಗ ಸ್ವಲ್ಪ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿರ್ಬೋದಾ ಅಥವಾ ಯಾಕೆ ಈ ಕೃತಕ ಅಭಾವ ಅಂತ? ಅಲ್ಲ, ಯಾವುದೇ ರೀತಿ ಹೇಳ್ತಾ ಇದ್ದೇನೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ಕ್ರಮವನ್ನು ಕೈಗೊಂಡಿದ್ರು ಕೂಡ ನನಗೆ ತಿಳಿದ ಹಾಗೆ ಇವತ್ತು ಈ ಕ್ರಮವನ್ನು ಯಾರು ಕೈಗೆತ್ತಿಕೊಂಡಿದ್ದಾರೆ ಈಗ ಪ್ರಾಮುಖ್ಯವಾದ ಪ್ರಶ್ನೆ. ಯಾರು ಎಲ್ಲಿಯಾದ್ರೂ ನಗರ ಪಾಲಿಕೆಯ ಸದಸ್ಯರನ್ನ ಅಥವಾ ಸಂಬಂಧಪಟ್ಟ ಜವಾಬ್ದಾರಿ ಯಾರಾದ್ರೂ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಸರ್ವಪಕ್ಷದ ಇವರನ್ನೆಲ್ಲ ಜನಪ್ರತಿನಿಧಿ ಕೂತು ಇದನ್ನ ತೀರ್ಮಾನಕ್ಕೆ ಬರಬೇಕಿತ್ತು. ಆದ್ರೆ ದುರದೃಷ್ಟ ಯಾರಿಗೂ ಇದು ಪತ್ರಿಕೆ ಮೂಲಕ ಒಂದು ಹೇಳಿಕೆ ಕೊಡುವ ಮೂಲಕ ಇವತ್ತು ಈ ರೀತಿಯ ಒಂದು ಕ್ರಮವನ್ನು ಕೈಗೊಂಡು ಖಂಡನೀಯ. ಹೇಳಿದ್ರೆ ಜನರು ಇವತ್ತು ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಆ ಕಡೆಯಿಂದ ಬರುವವರು ದಿನನಿತ್ಯ ಓಡಾಟ ಮಾಡುವವರು ಇದ್ದಾರೆ, ಅವ್ರು ನೋಡಿ ಹೇಳ್ತಾರೆ ನದಿಯ ಇವತ್ತು ನೀರು ಸಂಗ್ರಹ ಆದದ್ದು ಕಳೆದ ಬಾರಿ ಅಥವಾ ಈ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಎಲ್ಲಿಯೂ ಕೂಡ ನೀರಿನ ಪ್ರಮಾಣ ಕಮ್ಮಿ ಇಲ್ಲ ಅಂತ ಜನಸಾಮಾನ್ಯರು. ಇದು ಕೇವಲ ಇವರ ಏನು ಇಷ್ಟು ಡ್ಯಾಮ್ ಅಲ್ಲಿ ಇಷ್ಟು ಮಟ್ಟ ಇಷ್ಟು ಮೀಟರ್ ಇದೆ ಇಷ್ಟು ಫೀಟ್ ಇದೆ ಅದು ಲೆಕ್ಕಾಚಾರ ಅಲ್ಲ, ಜನಸಾಮಾನ್ಯರು ಸಾಮಾನ್ಯ ಜನರು ಇದು ಲೆಕ್ಕಾಚಾರ. ಜನರಲ್ಲಿ ಅವೇರ್ನೆಸ್ ಬರಬೇಕು, ನಮ್ಮ ಊರು ತಂಪಾಗಿರ್ಬೇಕಾದ್ರೆ ನನಗೆ ಮತ್ತು ನನ್ನ ಗಾಡಿಗಳು ನಿಲ್ಲಿಕ್ಕೆ ನೆರಳು ಬೇಕಿದ್ರೆ ನಾವು ಗಿಡ ನೆಡಬೇಕು ಅಂತ. ನಾವು ಆರೋಗ್ಯವಂತರಾಗಿರು ನಮ್ಮ ನಗರ ಚಂದ ಆಗಬೇಕು, ನನ್ನ ಮನೆಯ ಅಂಗಳದಾಗೆ ನನ್ನ ಹೊರಗಡೆ ಇರುವ ಜಾಗ ಸಹ ಆಗಬೇಕು ಅಂತ ಹೇಳಿದರೆ ಅವರ ಮನೋಭಾವನೆ ಬಂದರೆ ಇಂಥ ನಿದರ್ಶನವನ್ನು ನಾನು ನಿಮಗೆ ಹೇಳ್ತೇನೆ. ಒಂದು ITI ಎದುರುಗಡೆ ಒಬ್ಬ ವಕೀಲರವರ ಪತ್ನಿ ಮತ್ತು ಅವರ ಕೆಲಸದವರು ಅವ್ರು ರೋಡ್ನ ಫುಟ್ಪಾತನ್ನು ಸಹ ಗುಡಿಸ್ತಾ ಇರ್ತಾರೆ. ನಾನು ಇದು ಕಣ್ಣಾರೆ ನೋಡಿದವ, ನಾನು ನಿಂತು ನೋಡಿ ಹೋದವ, ಎರಡೆರಡು ಸಲ ನಾನು ಫೋಟೋ ತೆಗೆಯುವಂತ ಆಯಿತು, ಅಂದರೆ ಇನ್ನೊಬ್ರಿಗೆ ಅವೇರ್ನೆಸ್ ಹೇಳಲಿಕ್ಕೆ ಅಂತ. ಮತ್ತೊಂದು ಮಲ್ಲಿಕಟ್ಟೆಯಲ್ಲಿ ಡಾಕ್ಟರ್ ಖಂಡಿಗೆ ಅವರ ಕೆಳಗಿನ ಮನೆಯವರು, ಅವರು ಒಬ್ಬ ಪ್ರಾಯದವರು, ಅವರು ಸಂಭ್ರಾಮಿ, ಅವರ ಬಿಳಿ ವಸ್ತ್ರ ಅವರ ಮೇಲೆ ಕಟ್ಟಿಕೊಂಡು ಒಂದು ಕೈಗೆ ಪ್ಲಾಸ್ಟಿಕ್ ಚೀಲ ಹಾಕಿಕೊಂಡು ಮೇಯ್ನ್ ರೋಡ್ನ ಬದಿಯಲ್ಲಿರುವಂಥ ಕಸವನ್ನು ಒಂದು ಪ್ಲಾಸ್ಟಿಕ್ ತೊಟ್ಟಿಗೆ ಹಾಕಿ ಹಾಕ್ತಾಯಿದ್ರು. ಇದು ಯಾಕೆ ಅಂತೇಳಿ ನಾನು ಅಂತ ತುಂಬ ಜನ ಇದ್ದಾರೆ ಟ್ರಾಫಿಕ್ನ ಸಪೋರ್ಟ್ ಮಾಡೋ ಅಂತ ಹೇಳಿದಲ್ಲ, ತುಂಬ ಜನ ಪಬ್ಲಿಕ್ನ ಸರ್ವಿಸಿಗೆ ಇನ್ವಾಲ್ವ್ಮೆಂಟ್ ಆಗುವವರಿದ್ದಾರೆ. ಇದು ಅವೇರ್ನೆಸ್ ಆಗ್ತಾ ಹೋಗಬೇಕು. ಮುಂದೊಂದಿನ ನನ್ನ ಕಂಪೌಂಡ್ನ ಒಳಗಡೆಯನ್ನು ನಾನು ಶುದ್ಧ ಮಾಡ್ತೇನೆ, ಅಷ್ಟೇ ಜಾಗ ಹೊರಗೆ ಮಾಡಿದರೆ ನಮ್ಮ ನಗರ ಭಾರಿ ಫಾಸ್ಟ್ ಆಗಿ, ಅಂದರೆ ಈ ಸ್ವಚ್ಛತೆಯ ಪರಿಕಲ್ಪನೆಯ ಮೂಲಕ ಸಮಗ್ರವಾದಂತಹ ಬೆಳವಣಿಗೆ ಸಾಧ್ಯ. ಸ್ವಚ್ಛತೆ ಆರೋಗ್ಯ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಅಭಿವೃದ್ಧಿ ಅಥವಾ ಬೆಳವಣಿಗೆ, ಸ್ವಚ್ಛತೆ, ನೀರು, ಪ್ರಾಥಮಿಕ ಸೌಲಭ್ಯಗಳು, ಇವುಗಳ ಲಭ್ಯತೆ ಜೊತೆಗೆ ಹೇಗಾಗ್ತದೆ ಅನ್ನುವುದರ ಒಂದು 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 ಸುಂದರವಾದಂತಹ ಚಿತ್ರಣವನ್ನು ನಾವಿಲ್ಲಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಅನುಭವ, ನಿಮ್ಮ ಮಾತುಗಳು ಮತ್ತು ನಿಮ್ಮ ಮಾರ್ಗದರ್ಶನದ ಉದಾಹರಣೆಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಸಂಪನ್ನತೆ ಬಂದಿದೆ. ಮಹಾಬಲ ಮರ್ಲ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೆ. ಪ್ರಿಯವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಮಂಗಳೂರು ಮಹಾನಗರ ಪಾಲಿಕೆ ಹಿಂದೆ ಮುಂದೆ. ಹಿಂದಿನದನ್ನು ನೋಡಿದ ಮೂಲಕ ಮುಂದಿನ ದಾರಿ ಸುಭಗವಾಗ್ತದೆ. ಮಹಾಬಲ ಮಾರ್ಲಾ ಅವರು ಹೇಳಿದ ಹಾಗೆ ಇಲ್ಲಿ ಪಕ್ಷಾತೀತವಾದಂತಹ ಯೋಚನೆ, ಹಿರಿಯರು ಹಾಕಿಕೊಟ್ಟ ದಾರಿಯನ್ನು ನೋಡಿ ಮುನ್ನಡೆಯುವುದರಿಂದ ಮತ್ತು ಅದೇ ದಾರಿಯಲ್ಲಿ ಎಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು ರಾಜಕೀಯವಾಗಿಯೂ ಕೂಡ ಹೆಜ್ಜೆಗಳನ್ನು ಇಡ್ತಾ ಇರುವುದರಿಂದ ಈ ಅಭಿವೃದ್ಧಿ ಸಾಧ್ಯ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ಮಂಗಳೂರು ಮಹಾನಗರ ಗುರುತಿಸಲ್ಪಟ್ಟಿದೆ, ಪ್ರಪಂಚ ಮಟ್ಟದಲ್ಲಿ ಮಾನ್ಯತೆ ದೊರೆತಿದೆ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಪ್ರಸ್ತಾಪಿಸಿದ ಹಾಗೆ ಮತ್ತು ಮಹಾಬಲ ಮಾರ್ಲಾ ಅವರು ನಮ್ಮ ಜೊತೆ ದೂರವಾಣಿಯಲ್ಲಿ ಸಂಪರ್ಕಿಸಿದ ಜನಪ್ರತಿನಿಧಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ ಹಾಗೆ ರಾಷ್ಟ್ರಮಟ್ಟದಲ್ಲಿ ಮಂಗಳೂರು ಅತ್ಯಂತ ಉನ್ನತವಾಗಿ ಪ್ರಕಾಶಿಸಲಿ, ಆ ಕ್ಷಣಕ್ಕೆ ನಾವು ನೀವು ಸಂಭ್ರಮಿಸಲು ಸಿದ್ಧರಾಗೋಣ ಅಂತ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಇನ್ನೊಂದು ಇಂಥದ್ದೇ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.